ಸರ್ ಹೇಳಿದ ಹಾಗೆ ನಾಳೆ ನಮ್ಗೊಂದು ದೊಡ್ಡ ಒಂದು ಟಾಸ್ಕ್ ಇದೆ. ಸುಮಾರು 1 ಲಕ್ಷ ಜನರಿಗೆ ನಾವು ನಾಳೆ ವ್ಯಾಕ್ಸಿನೇಟ್ ಮಾಡಬೇಕಾಗ್ತದೆ. ಸೊ 1 ಲಕ್ಷ ಜನರಿಗೆ ವ್ಯಾಕ್ಸಿನೇಟ್ ಮಾಡಬೇಕಂದ್ರೆ 1 ಲಕ್ಷ ಎಂಟ್ರಿ ಆಗಬೇಕು ಮತ್ತು 1 ಲಕ್ಷ ಪ್ರಿಕ್ ಆಗಬೇಕು. ಸೊ ಅದು ದೊಡ್ಡ ಒಂದು ಕೆಲಸ. ಹಾಗಾಗಿ ನಮಗೆ ಡೇಟಾ ಎಂಟ್ರಿ ಆಪರೇಟರ್ಸ್ ಮತ್ತೆ ಪ್ರಿಕ್ ಮಾಡ್ಲಿಕ್ಕೆ ಈಗಾಗಲೇ ನಮಗೆ ಸ್ಟಾಫ್ ನರ್ಸಸ್, ಪ್ರೈವೇಟ್ ಇಂದ ಸ್ಟಾಫ್ ನರ್ಸಸ್ ಇರ್ಬೋದು ಅಥವಾ ಬೇರೆ ಗವರ್ಮೆಂಟ್ ಕಡೆಯಿಂದ ಕೆಲವರನ್ನು ಕೊಟ್ಟಿದ್ದಾರೆ, ನರ್ಸಿಂಗ್ ಕಾಲೇಜಿಂದ ಸ್ಟೂಡೆಂಟ್ಸ್ ಅನ್ನು ಕೊಟ್ಟಿದ್ದಾರೆ. ನಮಗೆ ಮೇನ್ ಇರುವಂತಹ ಡೇಟಾ ಎಂಟ್ರಿ ಆಪರೇಟರ್ಸ್. ಯಾಕಂತ ಹೇಳಿದ್ರೆ ಈ ಒಂದು ಲಸಿಕೆ ಅಭಿಯಾನದಲ್ಲಿ ಪ್ರಿಕ್ ಕೊಟ್ಟು ಲಸಿಕೆ ಕೊಡುವುದು ಎಷ್ಟು ಮುಖ್ಯವೋ ಅದೇ ರೀತಿ ಡೇಟಾವನ್ನು ಎಂಟ್ರಿ ಮಾಡಿಬಿಟ್ಟು ಅವರ ಡೇಟಾ ಎಂಟ್ರಿ ಮಾಡಿ ಅವರಿಗೆ ಸರ್ಟಿಫಿಕೇಟ್ ಕೊಡುವಂತದ್ದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಹಾಗಾಗಿ ನಮಗೆ ಹೆಚ್ಚಿನ ಜನಗಳು ಡೇಟಾ ಎಂಟ್ರಿ ಆಪರೇಟರ್ಸ್ ಬೇಕಾಗ್ತಾರೆ. ಈಗ ನಿಮಗೆ ಒಬ್ರು ಡೇಟಾ ಎಂಟ್ರಿಗೆ ಬಂದವರಿಗೆ ಮೊದಲ ಫಸ್ಟ್ ಕಂಡೀಷನ್ ಸ್ಮಾರ್ಟ್ ಫೋನ್ ಆಪರೇಷನ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಯಾವುದೇ ಒಂದು ಸ್ಮಾರ್ಟ್ಫೋನ್ ಆಗ್ಬೋದು, ಆಂಡ್ರಾಯ್ಡ್ ಆಗ್ಬೋದು ಅಥವಾ ಐಫೋನ್ ಆಗ್ಬೋದು, ಯಾವ್ದಾದ್ರೂ ಓಕೆ, ಬಟ್ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇರಬೇಕು, ಅದರ ಆಪರೇಷನ್ಸ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಎರಡನೇದು ವೆಬ್ ಪೇಜ್ ಯೂಸ್ ಮಾಡುವಂಥದ್ದು ಹೇಗೆ ಅಂತ ಗೊತ್ತಿರಬೇಕು. ಸ್ವಲ್ಪ ಫಾಸ್ಟ್ ಇದ್ರೆ ಉತ್ತಮ, ಯಾಕಂತ ಹೇಳಿದ್ರೆ ಜನ ತುಂಬ ಇರ್ತಾರೆ, ಜನ ತುಂಬ ಇದ್ದಾಗ ನಾವು ಸ್ಲೋ ಆದ್ರೆ ಪ್ರಾಬ್ಲಮ್ಸ್ ಆಗ್ತದೆ. ಮೂರನೇದು ನಮ್ಮ ಆ್ಯಪ್, ಕೋವಿನ್ ಆ್ಯಪ್, ವ್ಯಾಕ್ಸಿನೇಟರ್ ಆ್ಯಪ್ ಅಂತ ಹೇಳ್ತೇವೆ ನಾವು. ನೀವು ಕೋವಿನ್ ಪೋರ್ಟಲ್ ನೀವೆಲ್ಲ ನೋಡಿದ್ದೀರಿ, ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡುವಾಗ ಅಥವಾ ನಿಮ್ಮ ಸರ್ಟಿಫಿಕೇಟ್ ತೆಗಿಲಿಕ್ಕೆ ನೀವು ಕೋವಿನ್ ನಲ್ಲಿ ಎಂಟ್ರ್ ಆಗಿ ನಿಮ್ಮ ಸರ್ಟಿಫಿಕೇಟ್ ಅನ್ನು ತಗೊಳ್ತಾ ಇದ್ದೀರಾ. ಅದೇ ರೀತಿ ಅದರಲ್ಲಿ ಒಂದು ಆಪ್ಷನ್ ಇದೆ ವ್ಯಾಕ್ಸಿನೇಟರ್ ಆ್ಯಪ್ ಅಂತ ಹೇಳುವಂಥದ್ದು. ಸೊ ವ್ಯಾಕ್ಸಿನೇಟರ್ ಆ್ಯಪ್ ಅಂತ ಹೇಳುವಂಥದ್ದು ಅದು ನಮಗೆ ಕೊಟ್ಟಿರುವಂತಹ ಆ್ಯಪ್. ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅವರದೇ ಆದ ಒಂದು ಐಡಿ ಇರ್ತದೆ, ಅವರದೇ ಆದಂತಹ ಒಂದು ಪಾಸ್ವರ್ಡ್ ಇರ್ತದೆ. ಅದನ್ನು ನಾಳೆ ನೀವು ಹೋಗುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಅಥವಾ ANMC ನಿಮ್ಮೊಟ್ಟಿಗೆ ಅದನ್ನು ಶೇರ್ ಮಾಡ್ಕೊಳ್ತಾರೆ. ಸೊ ತುಂಬಾ ಜಾಗ್ರತೆಯಿಂದ ಇರಿ. ಆ ಪಾಸ್ವರ್ಡ್ ಇರ್ಬೋದು ಅಥವಾ ಐಡಿ ಇರ್ಬೋದು, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು ಆಗಬಾರ್ದು, ಬಹಳ ಕೇರ್ಫುಲ್ ಆಗಿ ಇರಬೇಕಾಗ್ತದೆ. ಒಂದು ಸಲ ನಾವು ವ್ಯಾಕ್ಸಿನೇಟರ್ ಆ್ಯಪ್ ಅಲ್ಲಿ ಎಂಟರ್ ಆದ ಮೇಲೆ ನಮಗೆ ಅಲ್ಲಿ ನಮ್ಮ ಸೆಷನ್, ನಾವು ಆಲ್ರೆಡಿ ಸೆಷನ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಸೆಷನ್ ಕ್ರಿಯೇಟ್ ಆಗಿರ್ತದೆ, ನಿಮಗೆ ಸೆಷನ್ ಕಾಣ್ತದೆ, ಇಂಥ ದಿವಸ ಇಂಥಲ್ಲಿ ಸೆಷನ್ ಇದೆ, ಇಷ್ಟು ಜನರಿಗೆ ನಾವು ವ್ಯಾಕ್ಸಿನೇಷನ್ ಕೊಡ್ಬೋದು ಅಂತ ನಂಬರ್ಸ್ ನಿಮಗೆ ಕಾಣ್ತದೆ. ಆಮೇಲೆ ನೀವು ಅಲ್ಲಿ ಎಂಟ್ರಿ ಮಾಡಲಿಕ್ಕೆ ಶುರು ಮಾಡ್ತೀರಿ. ಇಲ್ಲಿ ಎರಡು ರೀತಿ, ಒಂದು ಫಸ್ಟ್ ಡೋಸ್, ಎರಡನೇದು ಸೆಕೆಂಡ್ ಡೋಸ್ ಅಂತ ನಾವು ಹೇಳ್ತೇವೆ. ಸೆಕೆಂಡ್ ಡೋಸ್ ಬರುವವರಿಗೆ ಆಲ್ರೆಡಿ ಅವರ ಡೇಟಾ ಎಂಟ್ರಿ ಆಗಿರ್ತದೆ, ಹೊಸದಾಗಿ ನಾವು ಡೇಟಾ ಎಂಟ್ರಿ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ಜಸ್ಟ್ ಅವರ ಫಸ್ಟ್ ಡೋಸ್ ತಗೊಳ್ಳುವಾಗ ಯಾವ ಫೋನ್ ನಂಬರ್ ಕೊಟ್ಟಿದ್ದಾರೆ ಅಥವಾ ಯಾವ ಆಧಾರ್ ನಂಬರ್ ಕೊಟ್ಟಿದ್ದಾರೆ ಅಥವಾ ಯಾವ ಐ ಡಿ ಕೊಟ್ಟಿದ್ದಾರೆ, ಆಧಾರ್ ಆಗ್ಬೇಕಂತಾನೆ ಇಲ್ಲ, ಆಧಾರ್ ಕೊಡ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೋದು, ಪ್ಯಾನ್ ಕಾರ್ಡ್ ಕೊಡ್ಬೋದು, ವೋಟರ್ ಐ ಡಿ ಕೊಡ್ಬೋದು. ಸೊ ಇಂಥ ಯಾವುದೇ ಐ ಡಿ ಅವರಿಗೆ ಕೊಟ್ಟಿದ್ದಾರೆ, ಆ ಐ ಡಿ ಮತ್ತು ಆ ಫೋನ್ ನಂಬರ್ ಅವ್ರ ಹತ್ರ ಇದ್ರೆ ಅದನ್ನು ನೀವು ಅಲ್ಲಿ ಹಾಕಿಬಿಟ್ಟು ಸರ್ಚ್ ಕೊಟ್ರೆ ಆಟೋಮೆಟಿಕ್ ಅವ್ರದ್ದು ಬರ್ತದೆ, ಆಟೋಮೆಟಿಕ್ ಅವರ ಡೀಟೇಲ್ಸ್ ನಿಮಗೆ ಸಿಗ್ತದೆ. ಸೊ ಸಿಕ್ಕಿದ ಮೇಲೆ ನೀವೇನಿಲ್ಲ, ಅದನ್ನು ಜಸ್ಟ್ ಒಂದು ವೆರಿಫೈ ಮಾಡಿದ್ರೆ ಆಯ್ತು. ಅಂದ್ರೆ ಒಬ್ಬ ಬಂದ್ಬಿಟ್ಟು ಅವನು ನಿಮ್ಮ ಫೋನ್ ನಂಬರ್ ಕೊಡ್ತಾನೆ, ಆ ಫೋನ್ ನಂಬರ್ ಹಾಕಿದಾಗ ಒಂದು ಹೆಸರು ಬರ್ತದೆ, ಫಾರ್ ಎಕ್ಸಾಂಪಲ್ ಸುಜಿತ್ ಅಂತ ಒಂದು ಹೆಸರು ಬರ್ತದೆ. ನೀವು ಮಾಡಬೇಕಾಗಿರೋ ಕೆಲಸ ಕೇವಲ ಅವನು ಸುಜಿತ್ ಹೌದಾ ಅಲ್ವಾ, ಸುಜಿತ್ ಅಂತ ಹೇಳಲಿಕ್ಕೆ ಅವನತ್ರ ಪ್ರೂಫ್ ಉಂಟಾ ಇಲ್ವಾ, ಅಂದ್ರೆ ಸುಜಿತ್ ಅಂತ ಹೇಳಿದ್ರೆ ಅವನ ಹತ್ರ ಆ ಸುಜಿತ್ ಹೆಸರನ್ನ ಆಧಾರ್ ಕಾರ್ಡ್ ಇರಬೇಕು, ಅದು ಅವನೇ ಅಂತ ಹೇಳಿ ಕನ್ಫರ್ಮ್ ಮಾಡಬೇಕು. ಜಸ್ಟ್ ಅಲ್ಲಿ ಆಧಾರ್ ನಂಬರ್ ಹಾಕಿಬಿಟ್ಟು ಕನ್ಫರ್ಮ್ ಅಂತ ಕೊಟ್ರೆ ಅಥವಾ ಸಬ್ಮಿಟ್ ಅಂತ ಕೊಟ್ರೆ ಅದು ವೆರಿಫೈ ಆಗ್ತದೆ. ಮ್ಯಾಚ್ ಆದ್ರೆ ಆಧಾರ್ ಕಾರ್ಡ್ ಮತ್ತೆ ಅವನು ಕೊಟ್ಟಿರುವಂತಹ ಮೊದಲನೇ ಡೋಸಿಗೆ ಕೊಟ್ಟಿರುವಂತಹ ಡೀಟೇಲ್ಸ್ ಮ್ಯಾಚ್ ಆದ್ರೆ ಅದು ಸಬ್ಮಿಟ್ ಆಗ್ತದೆ. ಡೀಟೇಲ್ ಆಗಿ ನಾವು ನೆಕ್ಸ್ಟ್ ಹೇಳ್ತೇವೆ, ಅದನ್ನು ಸ್ಕ್ರೀನ್ ಶೇರ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೇವೆ. ಸಬ್ಮಿಟ್ ಆಗಿ ವೆರಿಫೈ ಆಗ್ತದೆ, ವೆರಿಫೈ ಆದ್ಮೇಲೆ ನಂತರ ವೆರಿಫೈ ಆದ್ರೆ ಮಾತ್ರ ಅವನನ್ನು ನಾವು ಪ್ರಿಕ್ ಕೊಡುವಂತ ರೂಮಿಗೆ ಕಳಿಸ್ತೇವೆ ನಾವು. ಇಲ್ಲಾದ್ರೆ ಡೈರೆಕ್ಟ್ ಕಳಿಸೋಕೆ ಇಲ್ಲ, ಯಾಕಂದ್ರೆ ಅವ್ನು ಪ್ರಿಕ್ ತಗೊಂಡು ಹೋದ್ರೆ ನಾಳೆ ಅವನಿಗೆ ಸರ್ಟಿಫಿಕೇಟ್ ಸಿಗುವುದಿಲ್ಲ. ಎರಡನೇ ಡೋಸಿಗೆ ಬರಬೇಕಾದ್ರೆ ಅವರಿಗೆ 84 ದಿನ ಆಗಿರ್ಬೇಕು, ಮೊದಲನೇ ಡೋಸ್ ಪಡ್ಕೊಂಡು 84 ದಿನ ಆಗಿರ್ಬೇಕು. ಅದು ನಿಮ್ಗೆ ಆ್ಯಪ್ ಅಲ್ಲೇ ಗೊತ್ತಾಗ್ತದೆ, 84 ದಿನ ಆಗ್ಲಿಲ್ಲ ಅಂದ್ರೆ ಅದು ಆ್ಯಪ್ ನಿಮ್ಗೆ ವೆರಿಫೈ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಇದು ಎರಡನೇ ಡೋಸ್ಗೆ ಸಂಬಂಧಪಟ್ಟಾಗೆ. ಎರಡನೇ ಡೋಸ್ಗೆ ಬಂದವರಿಗೆ ಬೇಗ ಆಗ್ತದೆ, ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅವರು ಆಲ್ರೆಡಿ ಅವರ ಡೇಟಾ ಇರ್ತದೆ, ನಾವು ಜಸ್ಟ್ ಅದನ್ನು ಕನ್ಫರ್ಮ್ ಮಾಡ್ಕೊಂಡ್ರೆ ಆಯ್ತು, ವೆರಿಫೈ ಹೌದು ಇದು ಡೇಟಾ ಕರೆಕ್ಟ್ ಅಂತ. ಮೊದಲನೇ ಡೋಸ್ಗೆ ಬರುವಾಗ ಎರಡು ರೀತಿಯಲ್ಲಿ ಇರ್ತಾರೆ. ಒಂದು, ಅವರು ರಿಜಿಸ್ಟ್ರೇಷನ್ ಮಾಡಿ ಬಂದಿರ್ತಾರೆ, ಅಂದ್ರೆ ಕೋವಿನ್ ಅಲ್ಲಿ ನೀವು ತುಂಬಾ ಜನ ನೀವೇ ರಿಜಿಸ್ಟರ್ ಮಾಡಿರ್ತೀರಿ ನೋಡಿ, ಕೋವಿನ್ ಅಲ್ಲಿ ನೀವು ರಿಜಿಸ್ಟರ್ ಮಾಡಿಟ್ಟಿರ್ತೀರಿ, ಆನ್ಲೈನ್ ಗೆ ಟ್ರೈ ಮಾಡ್ತಾ ಇರ್ತೀರಿ ಬುಕ್ ಮಾಡ್ಲಿಕ್ಕೆ. ಸೊ ಒಂದು ಸಲ ಅವ ಕೋವಿನ್ ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ ಅಷ್ಟೇ ಸಾಕಾಗ್ತದೆ, ಪುನಃ ರಿಜಿಸ್ಟ್ರೇಷನ್ ಮಾಡುವ ಅವಶ್ಯಕತೆ ಇಲ್ಲ. ಅವನು ಕೋವಿನ್ ಅಲ್ಲಿ ರಿಜಿಸ್ಟ್ರೇಷನ್ ಈಗಾಗಲೇ ಮಾಡಿದಾನ ಅಂತ ಹೇಳಿದ್ರೆ, ರಿಜಿಸ್ಟ್ರೇಷನ್ ಮಾಡಿರುವಂತಹ ಫೋನ್ ನಂಬರ್, ಯಾವ ಫೋನ್ ನಂಬರ್ ಅಲ್ಲಿ ರಿಜಿಸ್ಟರ್ ಮಾಡಿದಾನೆ ಆ ಫೋನ್ ನಂಬರ್ ಅವನು ಕೊಟ್ರೆ ಆಟೋಮೆಟಿಕ್ ಆಗಿ ನಮಗೆ ಅವನ ಡೀಟೇಲ್ಸ್ ಬರ್ತದೆ. ಪುನಃ ನಾವು ಸೆಕೆಂಡ್ ಡೋಸ್ಗೆ ಹೇಗೆ ನಾವು ವೆರಿಫೈ ಮಾಡಿದ್ದೇವೆ ಅದೇ ರೀತಿ ಅವನ ಹತ್ರ ವೆರಿಫೈ ಮಾಡಿದ್ರೆ ಆಯ್ತು. ಆಗ ನಮಗೆ ಒಂದು ಸೀಕ್ರೆಟ್ ಕೋಡ್ ಅಂತ ಹೇಳಿ ಕೇಳ್ತದೆ. ಸೀಕ್ರೆಟ್ ಕೋಡ್ ಅವನ ಹತ್ರ ಇರ್ತದೆ, ಅವನಿಗೆ ಅವ ಕೋವಿನ್ ಅಲ್ಲಿ ರಿಜಿಸ್ಟರ್ ಮಾಡಿದಾಗ ಅವನಿಗೆ ಒಂದು ಸೀಕ್ರೆಟ್ ಕೋಡ್ ಬಂದಿರ್ತದೆ, ಅವನು ನಿಮ್ಗೆ ತೋರಿಸ್ತಾನೆ ಮೊಬೈಲ್ ಅಲ್ಲಿ ತೋರಿಸ್ತಾನೆ. ಈ ರೀತಿ ನನಗೊಂದು ಸೀಕ್ರೆಟ್ 4 ಡಿಜಿಟ್ ಸೀಕ್ರೆಟ್ ಕೋಡ್, ಅದು 4 ಡಿಜಿಟ್ ಆಯ್ತಾ. ಸೊ 4 ಡಿಜಿಟ್ ಸೀಕ್ರೆಟ್ ಕೋಡ್ ಇರ್ತದೆ, 4 ಡಿಜಿಟ್ ಸೀಕ್ರೆಟ್ ಕೋಡ್ ಇರ್ತದೆ, ಅದನ್ನು ಅವನ ಹತ್ರ ಇರ್ತದೆ. ಸೊ ಆ 4 ಡಿಜಿಟ್ ಸೀಕ್ರೆಟ್ ಕೋಡ್ ನೀವು ಹಾಕಿದ ಮೇಲೆ ಆಟೋಮೆಟಿಕ್ ಆಗಿ ವೆರಿಫೈ ಆಗ್ತದೆ. ಇನ್ನೊಂದು, ಯಾವುದೇ ರಿಜಿಸ್ಟ್ರೇಷನ್ ಅವರು ಮಾಡಿರುವುದಿಲ್ಲ, ಅವ್ರು ಹಾಗೆ ಬಂದಿರ್ತಾರೆ, ಅವರ ಆಧಾರ್ ಕಾರ್ಡ್ ಅಥವಾ ಯಾವುದೋ ಒಂದು ಐ ಡಿ ಪ್ರೂಫ್ ತಗೊಂಡು ಬಂದಿರ್ತಾರೆ. ಇದನ್ನು ನಾವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ.
ಅಲ್ಲಿ ನೀವು ಅವರ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕು, ಅವರ ಹೆಸರು ಆಧಾರ್ ಕಾರ್ಡ್ ನಲ್ಲಿ ಹೇಗಿದೆ ಹಾಗೆ ಎಂಟ್ರಿ ಮಾಡಬೇಕು. ಇದನ್ನು ತಿಳ್ಕೊಳ್ಳಿ. ಅಕಸ್ಮಾತ್ ಅವನ ಆಧಾರ್ ಕಾರ್ಡ್ ನಲ್ಲಿ ಅವನ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಹುದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಕೂಡ ಅದು ಯಾವ ತಪ್ಪು ಸ್ಪೆಲ್ಲಿಂಗ್ ಉಂಟು ಅದನ್ನೇ ನೀವು ಎಂಟ್ರಿ ಮಾಡಬೇಕಾಗ್ತದೆ. ಕರೆಕ್ಟ್ ಸ್ಪೆಲ್ಲಿಂಗ್ ಅನ್ನು ಎಂಟ್ರಿ ಮಾಡಬೇಡಿ, ಮಾಡಿದ್ರೆ ಅದು ಮ್ಯಾಚ್ ಆಗುದಿಲ್ಲ ಆಧಾರಿಗೆ. ಅದು ನಂತರ ಆಪ್ಷನ್ ಇದೆ, ನಂತರ ಆಪ್ಷನ್ ಅವರು ಕರೆಕ್ಷನ್ ಮಾಡ್ಕೊಳ್ಳುವಂತ ಆಪ್ಷನ್ ಇದೆ. ಬಟ್ ನಾಳೆ ಅವ್ರು ಬಂದಾಗ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಯಾವ ಐಡಿ ಕೊಡ್ತಾರೆ ಆ ಐಡಿಯಲ್ಲಿ ಅವನ ಹೆಸರು ಹೇಗೆ ಉಂಟು ಅದೇ ರೀತಿ ಹೆಸರನ್ನು ನೀವು ಎಂಟ್ರಿ ಮಾಡಿ, ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಎಂಟ್ರಿ ಮಾಡಬೇಕು. ಅವನ ಇಯರ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕು, ಇಯರ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ ಬೇಡ, ಮಂತ್ ಆಫ್ ಬರ್ತ್ ಬೇಡ, ಕೇವಲ ಇಯರ್ ಆಫ್ ಬರ್ತ್ ಅನ್ನು ನೀವು ಎಂಟ್ರಿ ಮಾಡ್ತೀರಿ. ನಂತರ ಅವನ ಫೋನ್ ನಂಬರ್ ಅನ್ನು ನೀವು ಎಂಟ್ರಿ ಮಾಡ್ತೀರಿ. ಫೋನ್ ನಂಬರ್ ನೀವು ಎರಡು ಸಲ ಎಂಟ್ರಿ ಮಾಡ್ತೀರಿ. ಫೋನ್ ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟ ಕೂಡಲೇ ಅವನಿಗೊಂದು ಓಟಿಪಿ ಹೋಗ್ತದೆ. ಈ ಓಟಿಪಿ ಕಡ್ಡಾಯ ಅಲ್ಲ, ಕಡ್ಡಾಯ ಅಲ್ಲ, ಬಟ್ ಓಟಿಪಿ ಹೋಗ್ತದೆ. 15 ಸೆಕೆಂಡ್ಗಳ ಕಾಲ ನಿಮಗೆ ಟೈಮ್ ಇರ್ತದೆ ಓಟಿಪಿ ಎಂಟ್ರಿ ಮಾಡಲಿಕ್ಕೆ. ಅಕಸ್ಮಾತ್ 15 ಸೆಕೆಂಡ್ ಒಳಗೆ ಅವನು ನಿಮಗೆ ಓಟಿಪಿ ಕೊಡಲಿಲ್ಲ ಅಥವಾ ಅವನಿಗೆ ಓಟಿಪಿ ಬರಲಿಲ್ಲ ಹೇಳಿದ್ರೆ ನೀವು ಓಟಿಪಿ ಆಪ್ಷನ್ ಅನ್ನು ಸ್ಕಿಪ್ ಮಾಡಬಹುದು. ಅದು ನೆಕ್ಸ್ಟ್ ನಾವು ತೋರಿಸ್ತೇವೆ, ಸ್ಕಿಪ್ ಮಾಡಬಹುದು. ಹಾಗಾಗಿ ಅವನಿಗೆ ಓಟಿಪಿ ಬರ್ತದೆ ಅವನದೇ ಮೊಬೈಲ್ ನಂಬರ್, ಆ ಓಟಿಪಿ ಅನ್ನು ಎಂಟ್ರಿ ಮಾಡಿದ ಕೂಡಲೇ ಅವನು ಸೆಷನ್ ಗೆ ಆಡ್ ಆಗ್ತದೆ. ಸೆಷನ್ ಗೆ ಆಡ್ ಆದ್ಮೇಲೆ ನೀವು ವೆರಿಫೈ ಮಾಡ್ತೀರಿ. ನೀವು ಆಪ್ ಅಲ್ಲಿ ನಿಮಗೆ ಮೂರು ಕಾಣ್ತದೆ, ಶೆಡ್ಯೂಲ್ಡ್, ವೆರಿಫೈಡ್ ಮತ್ತೆ ವ್ಯಾಕ್ಸಿನೇಟೆಡ್ ಅಂತ. ನೀವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಅವನ ಫೋನ್ ನಂಬರ್ ಹಾಕಿ ಆಡ್ ಕೊಟ್ಟಾಗ ಅದು ಶೆಡ್ಯೂಲ್ಡ್ ಗೆ ಹೋಗ್ತದೆ, ಅಂದ್ರೆ ಅವನನ್ನು ಸೆಷನ್ ಗೆ ಶೆಡ್ಯೂಲ್ ಮಾಡಿದ್ದೀರಿ ಅಂತ. ಶೆಡ್ಯೂಲ್ ಮಾಡಿದ ನಂತರ ನೀವು ಅವನನ್ನು ವೆರಿಫೈ ಮಾಡ್ತೀರಿ. ಅದನ್ನ ಈಗ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು, ನಾವೀಗ ಸ್ಕ್ರೀನ್ ಶೇರ್ ಮಾಡುವಾಗ ನಿಮ್ಗೆ ಅರ್ಥ ಆಗ್ತದೆ. ಸೊ ಆ ರೀತಿ ಶೆಡ್ಯೂಲ್, ವೆರಿಫೈಡ್ ಮತ್ತೆ ವ್ಯಾಕ್ಸಿನೇಟ್. ಒಂದು ಸಲ ಶೆಡ್ಯೂಲ್ ಗೆ ಬಂದ ಮೇಲೆ ನೀವು ಅವನ ಆಧಾರ್ ಕಾರ್ಡ್ ಇಟ್ಕೊಂಡು ವೆರಿಫೈ ಮಾಡ್ತೀರಿ. ವೆರಿಫೈ ಆದ ಮೇಲೆ ಪ್ರಿಕ್ ಕೊಟ್ಟಾದ ಮೇಲೆ ವ್ಯಾಕ್ಸಿನೇಟೆಡ್ ಅಂತ ಮಾಡ್ತೇವೆ. ಅದು ಅಲ್ಲಿಗೆ ಆ ಪ್ರೋಸೆಸ್ ಕಂಪ್ಲೀಟ್ ಆಗ್ತದೆ. ಇದು ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಷನ್ ಅಂತ ಅನ್ನಿಸ್ಬೋದು, ಬಟ್ ಯಂಗ್ಸ್ಟರ್ಸ್ ಇದ್ದೀರಿ ನೀವೆಲ್ಲ, ಮಕ್ಕಳು ಇದ್ದೀರಿ, ಫೋನಲ್ಲಿ ಫುಲ್ ಟೈಮ್ ಫೋನಲ್ಲಿ ಇರ್ತೀರಿ. ಸೊ ನಿಮ್ಗೇನು ಫೋನ್ ಅಂತ ಮಾಡುವಂಥದ್ದು ಏನು ಕಷ್ಟದ ವಿಷಯ ಅಲ್ಲ, ಖಂಡಿತವಾಗ್ಲೂ ಸುಲಭ ಆಗ್ತದೆ. ಮತ್ತೆ ಪ್ರತಿಯೊಂದು ವ್ಯಾಕ್ಸಿನೇಷನ್ ಸೆಂಟರ್ ನಿಮ್ಮ ಒಬ್ಬರನ್ನೇ ಬಿಡುವುದಿಲ್ಲ, ನಮ್ಮ ಒಬ್ರು ಸ್ಟಾಫ್ ಇದ್ದೇ ಇರ್ತಾರೆ, ಸ್ವಲ್ಪ ನಾಲೆಜ್ ಇರುವವರು ಇದ್ದೇ ಇರ್ತಾರೆ, ಅವ್ರು ನಿಮ್ಗೆ ಹೇಳಿಕೊಡ್ತಾರೆ. ಹಾಗಾಗಿ ಅದನ್ನು ಟೆನ್ಷನ್ ಆಗುವಂತದ್ದೇನಿಲ್ಲ, ಮಿಸ್ಟೇಕ್ ಆದ್ರೆ ಕೂಡ ಕರೆಕ್ಷನ್ ಮಾಡ್ಲಿಕ್ಕೆ ಆಪ್ಷನ್ ಇದೆ. ಸೊ ಹಾಗಾಗಿ ನೀವು ಅದರ ಬಗ್ಗೆ ಏನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇಷ್ಟು ನಾವು ಇದು ಜಸ್ಟ್ ಇಂಟ್ರೊಡಕ್ಷನ್. ಸೊ ನೆಕ್ಸ್ಟ್ ನಾವು ಆ್ಯಪಿಗೆ ಬರ್ತೇವೆ, ಯಾವ ರೀತಿ ಒಂದು ಆ್ಯಪ್ ಇರ್ತದೆ, ಯಾವ ರೀತಿ ನೀವು ಲಾಗಿನ್ ಆಗ್ತೀರಿ, ಯಾವ ರೀತಿ ನೀವು ಅದನ್ನು ಎಂಟರ್ ಮಾಡ್ತೀರಿ ಅಂತ ಹೇಳುವಂತ ಡಾಕ್ಟರ್ ತುಫೇಲ್ ಹೇಳ್ತಾರೆ, ನಾನು ಕೂಡ ಇರ್ತೇನೆ. ಡೌಟ್ಸ್ ಇದ್ರೆ ಮತ್ತೆ ಕೇಳ್ಬೋದು. ನಿಮ್ಮ ಹತ್ರ ಕೋವಿನ್ ಆ್ಯಪ್ ಜಸ್ಟ್ ಓಪನ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಅಟ್ಲೀಸ್ಟ್ ಒಂದು ಐಡಿಯಾ ಸಿಗ್ತದೆ ಹೇಗಂತೇಳಿ. ಐ ಡಿ ಪಾಸ್ವರ್ಡ್ ನಾಳೆ ಸಿಗ್ತದೆ ನಿಮಗೆ, ಬಟ್ ಈಗ ನಾವು ಕರೆಕ್ಟ್ ಆಗಿ ನಿಮಗೆ ಸ್ಲೋ ಆಗಿ ತೋರಿಸ್ತೇವೆ ಪ್ರತಿಯೊಂದು. ಹೇಗೆ ಸೆಕೆಂಡ್ ಡೋಸಿಗೆ ಆ್ಯಡ್ ಮಾಡುದು, ಹೇಗೆ ಫಸ್ಟ್ ಡೋಸಿಗೆ ಆ್ಯಡ್ ಮಾಡುದು, ಫಸ್ಟ್ ಡೋಸ್ ಅಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ಅವರನ್ನು ಹೇಗೆ ಆ್ಯಡ್ ಮಾಡುದು, ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡುವವರನ್ನು ಹೇಗೆ ಆ್ಯಡ್ ಮಾಡುದು ಅಂತ ನಾವು ಈಗ ಕರೆಕ್ಟ್ ಆಗಿ ನಾವು ಹೇಳಿಕೊಡ್ತೇವೆ. ಸೊ ಡಾಕ್ಟರ್ ತುಫೇಲ್ ಅವರು ಈಗ ಹೇಳ್ತಾರೆ, ನಂತರ ನಿಮ್ಗೆ ಡೌಟ್ ಇದ್ರೆ ಕೇಳ್ಬೋದು. ಸೊ ಆಲ್ ಟುಗೆದರ್ ಮೂರು ಪಾರ್ಟ್ ಇದೆ. ಒಂದು ಪಾರ್ಟ್ ಏನಾದ್ರೆ ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ ಈಗ ನೀವು ಈಗ ಸಹ ಮಾಡಬಹುದು, ಯಾರಾದ್ರೆ ನಾಳೆ ಲಸಿಕೆಗೆ ಹೋಗುವವರು ಇವತ್ತು ಸಹ ಮನೆಯಲ್ಲಿಯೇ ರಿಜಿಸ್ಟರ್ ಮಾಡಬಹುದು. ಓಕೆ, ಈಗ ಸದ್ಯಕ್ಕೆ ಓಕೆ ತುಂಬಾ ಓಲ್ಡ್ ಇದ್ದಾರೆ, ಅವರಿಗೆ ಫೋನ್ ಯೂಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅವ್ರು ಅಲ್ಲಿ ಡೈರೆಕ್ಟ್ ಬಂದು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಆದ್ರೆ ಇಟ್ ಇಸ್ ಈಸಿಯರ್ ಇವತ್ತು ರಿಜಿಸ್ಟರ್ ಮಾಡಿ ರೆಡಿ ಇಟ್ರೆ ನೀವು, ಇಟ್ ಇಸ್ ಮಚ್ ಈಸಿಯರ್, ನಾಳೆಗೆ ತುಂಬಾ ಈಸಿ ಅದನ್ನು ವೆರಿಫೈ ಮಾಡ್ಲಿಕ್ಕೆ. ಸೊ ಫಸ್ಟ್ ಗೆ ನಾನು ಹೇಗೆ ರಿಜಿಸ್ಟರ್ ಮಾಡುದಂತ ಒಂದು ತೋರಿಸ್ತೇನೆ. ಸೊ ಫಸ್ಟ್ ಗೆ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಫೋನ್ ಇಲ್ಲದಿದ್ರೆ ಕಂಪ್ಯೂಟರ್ ಅಲ್ಲಿ covin.gov ಕೋವಿನ್ ಅಂತ ಹಾಕಿ ಸಾಕು, COWIN ಕೋವಿನ್ ಅಂತ ಹಾಕ್ಬೇಕು. ಹೀಗೆ ಓಪನ್ ಆಗ್ತದೆ ನೋಡಿ. ಹಾಕಿದಾಗ ಒಂದು ಒಂದು ಇದಿದೆ ಕಾಲಮ್, ರಿಜಿಸ್ಟರ್ ಅಂತ ಕಾಣಿಸ್ತದಲ್ಲ, ರಿಜಿಸ್ಟರ್ ಅಂತ ಇದೆ, ಅದಕ್ಕೆ ಕ್ಲಿಕ್ ಮಾಡ್ಬೇಕು. ಓಕೆ, ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದಾಗ ಇಷ್ಟು ಹೀಗೆ ಓಪನ್ ಆಗ್ತದೆ. ಅಂದ್ರೆ ಮೊಬೈಲ್ ನಂಬರ್ ನಿಮ್ದು ಎಂಟರ್ ಮಾಡ್ಬೇಕಂತ. ಈಗ ಮೊಬೈಲ್ ನಂಬರ್ ಒಂದೇ ಎಂಟರ್ ಮಾಡ್ತೀವಿ ನಾವು, ಅಂದ್ರೆ ಬೆನಿಫಿಷಿಯರಿ ಇದು ಮೊಬೈಲ್ ನಂಬರ್.
ಇದು ನಿಮಗೆ ಮಾಡ್ಲಿಕ್ಕಿಲ್ಲ ನಾಳೆ, ಇದು ಯಾರಾದರೂ ನಿಮ್ಮ ಹತ್ರ ಕೇಳಿದ್ರೆ ಇವತ್ತು ಈ ರೀತಿ ಮಾಡಿ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಅವರಿಗೆ ಹೇಳಿ. ಸೊ ಓಟಿಪಿ ಓಟಿಪಿ ಕಳಿಸ್ತಾರೆ ಅವರು. ಐ ಓಟಿಪಿ ಅನ್ನು ಎಂಟರ್ ಮಾಡ್ಬೇಕು, ಎಂಟರ್ ಮಾಡಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಬೇಕು. ಸೊ ಆಲ್ರೆಡಿ ಇದು ನೋಡಿ ಎಕ್ಸಿಸ್ಟಿಂಗ್ ಪ್ರೊಫೈಲ್ ಬರ್ತದೆ, ಇಲ್ಲದಿದ್ರೆ ಹೀಗೆ ಬರ್ತದೆ ಇಷ್ಟು ಆಡ್ ಮೆಂಬರ್ ಅಂತ. ಸೊ ಅದಕ್ಕೆ ಈಗ ಹೊಸೊಬ್ರು ಯಾರು ರಿಜಿಸ್ಟರ್ ಮಾಡಲಿಲ್ಲ ಈಗ ತನಕ, ಸೊ ಅದಕ್ಕೆ ಆಡ್ ಮೆಂಬರ್ ಅಂತ ಕ್ಲಿಕ್ ಮಾಡ್ತೇವೆ. ಆಡ್ ಮೆಂಬರ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಪೇಜ್ ಓಪನ್ ಆಗ್ತದೆ. ಈ ಪೇಜ್ ಅಲ್ಲಿ ನೋಡಿ ಫಸ್ಟ್ ಗೆ ಕೇಳ್ತಾ ಇದ್ರೆ ಐಡಿ ಪ್ರೂಫ್. ಸೊ ಐಡಿ ಪ್ರೂಫ್ ಗೆ ನಿಮಗೆ ಇಷ್ಟು ಆಪ್ಷನ್ಸ್ ಇದೆ, ಒಂದು ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಪೆನ್ಷನ್ ಪಾಸ್ಬುಕ್. ಪೆನ್ಷನ್ ಪಾಸ್ಬುಕ್ ಅಂದ್ರೆ ಅಕೌಂಟ್, ಅಕೌಂಟ್ ಪಾಸ್ಬುಕ್, ಎನ್ ಪಿ ಆರ್ ಸ್ಮಾರ್ಟ್ ಕಾರ್ಡ್, ವೋಟರ್ ಐಡಿ, ಡಿಸಬಿಲಿಟಿ ಐಡಿ ಮತ್ತೆ ರೇಷನ್ ಕಾರ್ಡ್. ಓಕೆ, ಸೊ ಮೋಸ್ಟ್ ಕಾಮನ್ ಎಲ್ಲರ ಹತ್ರ ಇರೋದು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಇಲ್ಲದಿದ್ರೆ ಪ್ಯಾನ್ ಕಾರ್ಡ್, ಪ್ಯಾನ್ ಕಾರ್ಡ್ ಇಲ್ಲದಿದ್ರೆ ಏನು ಇಲ್ಲದಿದ್ರೆ ಒಂದು ಪಾಸ್ಬುಕ್ ಇದ್ರೆ ಸಾಕು ಅಕೌಂಟ್ ನಂಬರ್ ಹಾಕಿ ಅವ್ರದ್ದು. ಓಕೆ, ನಾ ಈಗ ಒಂದು ಡ್ರೈವಿಂಗ್ ಲೈಸೆನ್ಸ್ ಅಂತ ಹಾಕ್ತೇನೆ. ಸೊ ಡ್ರೈವಿಂಗ್ ಲೈಸೆನ್ಸ್ ನಂಬರ್, ಸೊ ಒಂದು ನಂಬರ್ ಇರ್ತದೆ ಡ್ರೈವಿಂಗ್ ಲೈಸೆನ್ಸ್. ಓಕೆ, ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಹಾಕಿದ ಮೇಲೆ ನಂಬರ್ ಹಾಕ್ತೇವೆ. ಮೇಲೆ ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಹೇಗೆ ಅವರ ಹೆಸರಿದೆ ಹಾಗೆ ಹಾಕ್ಬೇಕು ನಾವು. ಓಕೆ, ಜೆಂಡರ್ ಕ್ಲಿಕ್ ಮಾಡಿ, ಸೆಲೆಕ್ಟ್ ಮಾಡಿದ ಮೇಲೆ ಇಯರ್ ಆಫ್ ಬರ್ತ್, ಫುಲ್ ಡೇಟ್ ಆಫ್ ಬರ್ತ್ ಅಲ್ಲ, ಖಾಲಿ ಇಯರ್ ಸಾಕಾಗ್ತದೆ. ಅದಾದ ಮೇಲೆ ಆಡ್ ಅಂತ ಕ್ಲಿಕ್ ಮಾಡ್ಬೇಕು. ಆಡ್ ಅಂತ ಕ್ಲಿಕ್ ಮಾಡಿದಾಗ ಏನಾಗ್ತದೆ, ಈ ತರದ್ದು ಒಂದು ಪ್ರೊಫೈಲ್ ಕ್ರಿಯೇಟ್ ಆಗ್ತದೆ ಅವರಿಗೆ. ನೋಡಿ, ಈ ತರದ್ದು ಒಂದು ಪ್ರೊಫೈಲ್, ಅವರ ಹೆಸರು ಇರ್ತದೆ. ಓಕೆ, ಮತ್ತೆ ಅವರ ಇಯರ್ ಆಫ್ ಬರ್ತ್ ಅಂತ ಎಲ್ಲ ಇರ್ತದೆ ಒಂದು ಪ್ರೊಫೈಲ್. ಇದಕ್ಕೆ ಹೇಳುದು ರೆಫರೆನ್ಸ್ ಐಡಿ. ನೋಡಿ, ಒಂದು ಐಡಿ ಇರ್ತದೆ, 13-digit ID ರೆಫರೆನ್ಸ್ ಐಡಿ. ಸೊ ಇದ್ರ ಕ್ರಿಯೇಟ್ ಮಾಡುವಾಗ ಅವರಿಗೆ ಒಂದು SMS ಸಹ ಹೋಗ್ತದೆ, ಸಕ್ಸಸ್ಫುಲಿ ರಿಜಿಸ್ಟರ್ಡ್, ದಿಸ್ ಇಸ್ ಯುವರ್ ರೆಫರೆನ್ಸ್ ಐಡಿ. ಸೊ ನಾಳೆ ಅವರು ಬರುವಾಗ ಯಾವ ನಂಬರ್ ಫೋನ್ ನಂಬರ್ ಅಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ ಆ ನಂಬರ್ ಅವ್ರು ಹೇಳ್ಬೇಕು. ಅದಾದ ಮೇಲೆ ಈ ಮೆಸೇಜ್ ಅನ್ನು ಅವರು ತೋರಿಸ್ಬೇಕು. ಓಕೆ, ಇದಕ್ಕೆ ಹೇಳುದು ಲಾಸ್ಟ್ ರೆಫರೆನ್ಸ್ ಐಡಿ. ಇದೊಂದು ನೆನ್ಪಿಟ್ಕೊಳ್ಳಿ, ರಿಜಿಸ್ಟರ್ ಮಾಡಿದಾಗ ಒಂದು ಐಡಿ ಬರ್ತದೆ, 13-digit ರೆಫರೆನ್ಸ್ ಐಡಿ ಅಂತ. ಓಕೆ, ದಿಸ್ ಇಸ್ ರಿಜಿಸ್ಟ್ರೇಷನ್. ಇದು ಹೇಗೆ ರಿಜಿಸ್ಟರ್ ಮಾಡುದು ಅಂತ. ಸೊ ಇದು ಪ್ರೀವಿಯಸ್ ಡೇ, ಇವತ್ತಿಗೆ ರಿಜಿಸ್ಟರ್ ಮಾಡಿ ಅವರು ಬರ್ಬೋದು. ಓಕೆ, ಇಲ್ಲ ನಾಳೆ ಬೆಳಿಗ್ಗೆ ಅಲ್ಲಿ ಬರುವ ಮುಂಚೆ ಅವ್ರು ರಿಜಿಸ್ಟರ್ ಮಾಡಿ ಬರೋ. ಬೆನಿಫಿಷಿಯರಿ ಹಿಮ್ಸೆಲ್ಫ್ ಕ್ಯಾನ್ ರಿಜಿಸ್ಟರ್ ಅಂತ. ಇದು ನಾವು ನಿಮ್ಗೆ ಯಾಕೆ ಹೇಳಿದೇವೆ ಅಂದ್ರೆ, ಇದನ್ನ ನೀವೇ ನಾಳೆ ಮಾಡ್ಬೇಕಂತ ಇಲ್ಲ, ಬಟ್ ನಿಮ್ಗೆ ಗುರುತೇ ಇರುವವರು ಅಥವಾ ಯಾರ್ಯಾರು ನೀವು ಈ ರೀತಿ ಹೇಳಿದ್ರೆ ನಾಳೆ ನೀವು ಹೋಗ್ತೇವೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಫಾಸ್ಟ್ ಆಗ್ತದೆ. ಇಲ್ಲಾದ್ರೆ ನಾವು ಕುತ್ಕೊಂಡು ರಿಜಿಸ್ಟರ್ ಮಾಡಿದ್ರೆ ಪರ್ ಪರ್ಸನ್ 1-2 ನಿಮಿಷ ಆಗ್ತದೆ, ಆಗ ಡಿಲೇ ಆಗ್ತದೆ. ಆಲ್ರೆಡಿ ಅವ್ರು ರಿಜಿಸ್ಟರ್ ಮಾಡ್ಕೊಂಡು ಬಂದಿದ್ರೆ ನಮ್ಗೆ ಫಾಸ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಇರುವಂತದ್ದು ನಿಮ್ ನೀವು ಏನ್ ಮಾಡ್ಬೇಕಂತ. ಸೊ ನೀವು ಏನ್ ಮಾಡ್ಬೇಕಂದ್ರೆ ನಾಳೆಗೆ, ಸೊ ಕ್ರೋಮ್, ಪ್ರಿಫರೇಬ್ಲಿ ಯೂಸ್ ಗೂಗಲ್ ಕ್ರೋಮ್. ಇಂಟರ್ನೆಟ್ ಎಕ್ಸ್ಪ್ಲೋರರ್ಗಿಂತ ಗೂಗಲ್ ಕ್ರೋಮ್ ಬೆಟರ್. ನಿಮ್ಮ ಫೋನ್ ಅಲ್ಲಿ ಕ್ರೋಮಿಗೆ ಹೋಗ್ತೀರಿ, ಹೋಗಿದಾಗ ಕೋವಿನ್ ಅಂತ ಹಾಕಿ. ಸೇಮ್ ಆಗ ಹಾಕಿದಾಗೇನೆ ಕೋವಿನ್. ಸೊ ಮೇನ್ ಇದಕ್ಕೆ ಕ್ಲಿಕ್ ಮಾಡಿ ಕೋವಿನ್ಗೆ. ಸೊ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗ್ತದೆ. ಈ ಪೇಜ್ ಓಪನ್ ಆದಾಗ ಒಂದು ಪ್ಲಾಟ್ಫಾರ್ಮ್ಸ್ ಅಂತ ಇದೆ, ನೋಟ್ ಮಾಡ್ಕೊಳ್ಳಿ. ಪ್ಲಾಟ್ಫಾರ್ಮ್ಸ್, ಪ್ಲಾಟ್ಫಾರ್ಮ್ಗೆ ಕ್ಲಿಕ್ ಮಾಡ್ಬೇಕು. ಓಕೆ, ಪ್ಲಾಟ್ಫಾರ್ಮ್ಗೆ ಕ್ಲಿಕ್ ಮಾಡಿದಾಗ ಇಷ್ಟು ಆಪ್ಷನ್ಸ್ ಇರ್ತದೆ. ನೀವು ವ್ಯಾಕ್ಸಿನೇಟರ್ಗೆ ಅಂತ ಕ್ಲಿಕ್ ಮಾಡ್ಬೇಕು, ಬೇರೆ ಯಾವುದಕ್ಕೆಲ್ಲ, ವ್ಯಾಕ್ಸಿನೇಟರ್.
ಸೊ ವ್ಯಾಕ್ಸಿನೇಟರ್ಗೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗ್ತದೆ. ಈ ಪೇಜ್ ಓಪನ್ ಆದಾಗ ನಿಮ್ಮ ಯಾವ ಎಲ್ಲಿ ಇರ್ತೀರಿ, ಯಾವ ಪಿ ಎಲ್ ಸಿ ಅಂಡರ್ ಇರ್ತೀರಿ, ಇಲ್ಲದಿದ್ರೆ ಯಾವುದು ಸೆಷನ್ ಸೈಟ್ ಅಲ್ಲಿ ಇರ್ತೀರಿ, ಅಲ್ಲಿದು ಹೆಲ್ತ್ ವರ್ಕರ್ ನಿಮ್ಗೆ ಒಂದು ಐಡಿ ಮತ್ತೆ ಪಾಸ್ವರ್ಡ್ ಶೇರ್ ಮಾಡ್ತಾರೆ. ನಿಮ್ಗೆ ನಿಮ್ಗೆ ಹೇಳಿಕೊಡ್ತಾರೆ ಯಾವ್ದು ಐಡಿ ಅವರದು ಮತ್ತೆ ಪಾಸ್ವರ್ಡ್ ಏನು ಅಂತ. ಸೊ ಆ ಐಡಿ ಅನ್ನು ನಾವು ಎಂಟರ್ ಮಾಡಬೇಕು. ಮತ್ತೆ ಆ ಪಾಸ್ವರ್ಡ್ ಚೇಂಜ್ ಶೇರ್ ಮಾಡ್ತಾರೆ. ಪಾಸ್ವರ್ಡ್ ನೀವು ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಆ ದಿನ ಯಾರಿಗೆ ಸಹ ಬೇರೆಯವರಿಗೆ ಪಾಸ್ವರ್ಡ್ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಹೀಗೆ ಒಂದು ಸೆಷನ್ ಸೈಟ್ ಓಪನ್ ಆಗ್ತದೆ ಈ ತರ. ಸೊ ಆ ದಿನದ್ದು ಡೇಟ್ ಇರ್ತದೆ ನೋಡಿ, ಇವತ್ತು ಸೆಪ್ಟೆಂಬರ್, ಇವತ್ತು ಸೆಷನ್ ಇದು. ಓಕೆ, ಡೇಟ್ ಇರ್ತದೆ, ನಿಮ್ಮ ಸೈಟ್ ಹೆಸರು ಇರ್ತದೆ ಅಲ್ಲಿ. ಓಕೆ, ಸೊ ಅದಕ್ಕೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಹೀಗೆ ಒಂದು ಪೇಜ್ ಓಪನ್ ಆಗ್ತದೆ. ಸೊ ದಿಸ್ ಇಸ್ ದ ವ್ಯಾಕ್ಸಿನೇಟೆಡ್ ಮಾಡ್ಯೂಲ್. ಸರ್ಚ್, ಒಂದು ಸರ್ಚ್ ಬಾರ್ ಇದೆ. ಸರ್ಚ್ ಬಾರ್ ಹತ್ತಿರ ಸೈಡ್ ಅಲ್ಲಿ ಸರ್ಚ್ ಒಂದು ಆಪ್ಷನ್ಸ್ ಇರ್ತದೆ, ಫಿಲ್ಟರ್ ಆಪ್ಷನ್ ಇದೆ, ಮತ್ತೆ ಮೂರು ಕ್ಯಾಟಗರೀಸ್ ಇದೆ, ಶೆಡ್ಯೂಲ್ಡ್, ವೆರಿಫೈಡ್, ವ್ಯಾಕ್ಸಿನೇಟೆಡ್. ಓಕೆ, ನೀವು ಫಸ್ಟ್ ಏನ್ ಮಾಡಬೇಕು, ಈಗ ಮೂರು ಸಿನೇರಿಯೋಸ್ ಇದೆ. ಫಸ್ಟ್ ಸಿನೇರಿಯೋ, ಒಬ್ಬರು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ. ಓಕೆ, ಒಬ್ಬರು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ, ಇವತ್ತು ಹೋಗಿ ರಿಜಿಸ್ಟರ್ ಮಾಡಿದ್ದಾರೆ, ಅವರಿಗೆ ಒಂದು ಕೋಡ್ ಸಹ ಬಂದಿರ್ತದೆ, ಏನು ರೆಫರೆನ್ಸ್ ಐ ಡಿ, ರೆಫರೆನ್ಸ್ ಐ ಡಿ ಸಹ ಬಂದಿರ್ತದೆ, ಹದಿಮೂರು ಡಿಜಿಟ್. ಹಾಗೆ ಏನ್ ಮಾಡ್ತೀರಿ, ಫಿಲ್ಟರ್ ಬೈ ಮೊಬೈಲ್. ಸೊ ಆ ಫೋನ್ ನಂಬರ್ ಹಾಕ್ತೀರಿ. ಓಕೆ, ಫೋನ್ ನಂಬರ್ ಹಾಕಿದಾಗ ನೋಡಿ ಅವ್ರದ್ದು ಪ್ರೊಫೈಲ್ ಬರ್ತದೆ, ಅವ್ರದ್ದು ಹೆಸರು, ಅವ್ರದ್ದು ಮೊಬೈಲ್ ನಂಬರ್, ಅವ್ರದ್ದು ಹೆಸರು, ಅವ್ರದ್ದು ಮೊಬೈಲ್ ನಂಬರ್, ಅವ್ರದ್ದು ಐ ಡಿ ಕಾರ್ಡ್ ಯಾವುದು, ಐ ಡಿ ಕಾರ್ಡ್ ಲಾಸ್ಟ್ ಫೋರ್ ಡಿಜಿಟ್ಸ್ ತೋರಿಸ್ತದೆ. ಓಕೆ, ಈಗ ಸದ್ಯಕ್ಕೆ ಈ ಬೆನಿಫಿಷಿಯರಿ ಏನಾಗಿದೆ, ಆಲ್ರೆಡಿ ಒಂದು ಡೋಸ್ ತಗೊಂಡಿದ್ದಾರೆ ಅವರು. ಸೊ ಒಂದು ಡಾಟ್ ಆಲ್ರೆಡಿ ಇದೆ ನೋಡಿ, ಇಲ್ಲಿ ಡೋಸ್ ಅಲ್ಲಿ ಒಂದು ಡಾಟ್ ಆಲ್ರೆಡಿ ಇದೆ. ಇವರು ಯಾವುದೇ ಡೋಸ್ ತಗೊಳ್ಳಿಲ್ಲದಿದ್ರೆ ಈ ಡಾಟ್ ಸಹ ಬ್ಲಾಂಕ್ ಇರ್ತದೆ ಇದರ ತರ. ಓಕೆ, ಮತ್ತೆ ನೆಕ್ಸ್ಟ್ ಆ ಹೆಸರು ಹತ್ತಿರ ಆಡ್ ಅಂತ ಆಪ್ಷನ್ ಇದೆ, ಆಕ್ಷನ್ ಕಾಲಮ್ ಕೆಳಗಡೆ ಆಡ್ ಅಂತ ಒಂದು ಕಾಲಮ್ ಇದೆ, ಅದಕ್ಕೆ ಆಡ್ ಅಂತ ಕ್ಲಿಕ್ ಮಾಡಬೇಕು ನಾವು. ಓಕೆ, ಸೊ ಆ ಪರ್ಸನ್ ಪ್ರೊಫೈಲ್ ನ ಇದಕ್ಕೆ ಆಡ್ ಆಗ್ತದೆ, ಶೆಡ್ಯೂಲ್ಡ್, ಇದಕ್ಕೆ ಶೆಡ್ಯೂಲ್ಡ್ ಕಾಲಮ್ಗೆ ಆಡ್ ಆಗ್ತದೆ. ಇವಾಗ ನೋಡಿ ಭಾಗ್ಯ ಅಂತ ಬಂತಿಲ್ಲಿ. ಸೊ ಅದಕ್ಕೆ ಕ್ಲಿಕ್ ಮಾಡಿದಾಗ ಈ ತರದ್ದು ಒಂದು ಪೇಜ್ ಓಪನ್ ಆಗ್ತದೆ. ಇದು ಏನಂದ್ರೆ ವೆರಿಫೈ ಪೇಜ್, ವೆರಿಫಿಕೇಶನ್ ಪೇಜ್ ಇದು. ಸೊ ನೀವು ಏನ್ ಮಾಡಬೇಕು, ಈ ತರ ವೆರಿಫಿಕೇಶನ್ ಪೇಜ್ಗೆ ಬಂದಾಗ ಅದರ್ ಟೈಪ್ ಆಫ್ ವೆರಿಫಿಕೇಶನ್ ಅಂತ ಇರ್ತದೆ, ನೋಟ್ ಮಾಡ್ಕೊಳ್ಳಿ, ಅದರ್ ಟೈಪ್ ಆಫ್ ವೆರಿಫಿಕೇಶನ್. ಸೊ ಫಸ್ಟ್ ಗೆ ಪ್ರೊಫೈಲ್, ನಿಮ್ಮ ಮೊಬೈಲ್ ನಂಬರ್ ಹಾಕ್ತೀರಿ, ಮೊಬೈಲ್ ನಂಬರ್ ಹಾಕಿದ ಮೇಲೆ ಆಡ್ ಅಂತ ಮಾಡ್ತೀರಿ, ಆಡ್ ಅಂತ ಕೊಟ್ಟ ಮೇಲೆ ವೆರಿಫಿಕೇಶನ್ ಅಲ್ಲಿ ಅದರ್ ಟೈಪ್ ಆಫ್ ವೆರಿಫಿಕೇಶನ್ಗೆ ಕ್ಲಿಕ್ ಮಾಡ್ತೀರಿ. ಅದರ್ ಟೈಪ್ ಆಫ್ ವೆರಿಫಿಕೇಶನ್ಗೆ ಕ್ಲಿಕ್ ಮಾಡಿದಾಗ ಏನಾಗ್ತದೆ ನೋಡಿ, ಒಂದು ನಾಲ್ಕು ಡಿಜಿಟ್ ಕೇಳ್ತದೆ, ಫೋರ್ ಡಿಜಿಟ್ ಆಫ್ ರೆಫರೆನ್ಸ್ ಐ ಡಿ. ಸೊ ಅದು ನಾನು ಲಾಸ್ಟ್ ಆಗ ಹೇಳಿದ್ದಲ್ಲ, ರಿಜಿಸ್ಟರ್ ಮಾಡಿದಾಗ ಒಂದು ರೆಫರೆನ್ಸ್ ಐ ಡಿ ಬರ್ತದೆ 13 ನಂಬರ್ದು. ಆ ರೆಫರೆನ್ಸ್ ಐ ಡಿದು ಲಾಸ್ಟ್ 4 ಡಿಜಿಟ್ ನೀವು ಎಂಟರ್ ಮಾಡಬೇಕು. ಆ 13 ಡಿಜಿಟ್ ರೆಫರೆನ್ಸ್ ಐ ಡಿದು ಲಾಸ್ಟ್ 4 ಡಿಜಿಟ್ ಒಂದು ಎಂಟರ್ ಮಾಡ್ತೀರಿ. ಎಂಟರ್ ಮಾಡಿದ ಮೇಲೆ ವೆರಿಫೈಗೆ ಕ್ಲಿಕ್ ಮಾಡಬೇಕು. ನಾನು ಇದನ್ನು ಕ್ಲಿಕ್ ಮಾಡ್ಲಿಕ್ಕೆ ಹೋಗುದಿಲ್ಲ ಅಂದ್ರೆ ಅದೇ ಆಕ್ಸೆಪ್ಟ್ ಆಗುದಿಲ್ಲ, ಯಾಕೆಂದ್ರೆ ಇದು ಆಲ್ರೆಡಿ ಲೈವ್ ಸೆಷನ್, ಡೆಮೋ ಮಾಡ್ಯೂಲ್ ಅಲ್ಲ ಇದು, ಒಬ್ಬರ್ ಇದು ಸೆಷನ್ ಆಗ್ತಾ, ಲೈವ್ ಸೆಷನ್ ಆಗ್ತಾ ಇರುದು ಇದು. ಓಕೆ, ಸೊ ಜಸ್ಟ್ ತೋರಿಸ್ತಾ ಇರೋದು. ಸೊ ಸ್ಟೆಪ್ಸ್ ಸಿಂಪಲ್, ಮೊಬೈಲ್ ನಂಬರ್ ಹಾಕಿ, ಮೊಬೈಲ್ ನಂಬರ್ ಹಾಕಿದ ಮೇಲೆ ಆಡ್ ಅಂತ ಕೊಡಿ ಪ್ರೊಫೈಲ್ಗೆ. ಆಡ್ ಕೊಟ್ಟ ಮೇಲೆ ಅದರ್ ಟೈಪ್ ಆಫ್ ವೆರಿಫಿಕೇಶನ್, ಅದರ್ ಟೈಪ್ ಆಫ್ ವೆರಿಫಿಕೇಶನ್ ಅಲ್ಲಿ ಬೆನಿಫಿಷಿಯರಿ ಐಡಿ ಇದು ಲಾಸ್ಟ್ 4 ಡಿಜಿಟ್. ಒಂದು ಲೆಕ್ಕದಲ್ಲಿ ಓಕೆ, ಅವ್ರು ಮರ್ತೋಗಿದೆ ಏನೋ
ಏನು ಇದು ತಕೊಂಡು ಬರ್ಲಿಕ್ಕೆ ಏನು ಅವ್ರದ್ದು ಈ ಮೆಸೇಜ್ ತಕೊಂಡು ಬರ್ಲಿಕ್ಕೆ ಮರ್ತು ಹೋಗಿದೆ, ಇಲ್ಲದಿದ್ರೆ ಫೋನ್ ತಕೊಂಡು ಬರ್ಲಿಲ್ಲ, ಇಲ್ಲದಿದ್ರೆ ಅದು ಬೆನಿಫಿಷಿಯರಿ ಐ ಡಿ ಮಿಸ್ ಆಗಿದೆ. ಸೊ ಅದಕ್ಕೆ ಏನ್ ಮಾಡ್ಬೋದು ಅಂದ್ರೆ ಸೇಮ್ ಆಡ್ ಮಾಡಿ, ಆಡ್ ಮಾಡಿದ ಮೇಲೆ ಡೆಮೋ ಅಥೆಂಟಿಕೇಶನ್ ಇದೆ, ಡೆಮೋಗ್ರಾಫಿಕ್ ಅಥೆಂಟಿಕೇಶನ್ ಅಂತ. ಇದು ಯಾರಿಗೆ ಅಪ್ಲಿಕೇಬಲ್, ಯಾರೆಲ್ಲ ಆಧಾರ್ ಕಾರ್ಡ್ ಐ ಡಿ ಯೂಸ್ ಮಾಡಿದ್ದಾರೆ ಅವರಿಗೆ ಮಾತ್ರ. ಯಾರಾದ್ರೆ ಪ್ಯಾನ್ ಕಾರ್ಡ್ ಇಲ್ಲದಿದ್ರೆ ಏನು ಪಾಸ್ಪೋರ್ಟ್ ಯೂಸ್ ಮಾಡಿದ್ರೆ ಇದು ವರ್ಕ್ ಆಗುದಿಲ್ಲ 90% ಆಫ್ ದ ಟೈಮ್ಸ್. ಆಧಾರ್ ಕಾರ್ಡ್ ಯೂಸ್ ಮಾಡಿದ್ರೆ ವರ್ಕ್ ಆಗ್ತದೆ. ಆಧಾರ್ ಕಾರ್ಡ್ ಅಲ್ಲಿ ಹೇಗೆ ಇರಬೇಕು, ಅವರ ಹೆಸರು ಸಹ ಸೇಮ್ ಈ ಪ್ರೊಫೈಲ್ ಅಲ್ಲಿ ಆಧಾರ್ ಕಾರ್ಡ್ ಇದ್ದ ತರನೇ ಇರಬೇಕು, ಸ್ಪೆಲ್ಲಿಂಗ್ ಆಲ್ಸೋ ಸ್ಪೆಲ್ಲಿಂಗ್ ಸಹ ಸೇಮ್ ಇರಬೇಕು. ಸೊ ಅದಕ್ಕೆ ಕ್ಲಿಕ್ ಮಾಡಿದ್ರೆ ಆಧಾರ್ ನಂಬರ್ ಕೇಳ್ತದೆ. ಸೊ ಆಧಾರ್ ಅವರ ಕೈಯಲ್ಲಿ ಇರ್ತದೆ, ಆಧಾರ್ ನಂಬರ್ ಹಾಕಿ ಅವರಿಗೆ. ಸೊ ಆಧಾರ್ ನಂಬರ್ ಹಾಕಿದ ಮೇಲೆ ನೀವು ಕಂಟಿನ್ಯೂ ಕೊಡ್ಬೋದು, ಕಂಟಿನ್ಯೂ ಕೊಟ್ಟರೆ ಅದು ಆಕ್ಸೆಪ್ಟ್ ಆಗ್ತದೆ. ಬಟ್ ಮೋಸ್ಟ್ ಸಿಂಪಲ್ ಅಂಡ್ ರಿಲಯಬಲ್ ಇಸ್ ಅದರ್ ಟೈಪ್ ಆಫ್ ವೆರಿಫಿಕೇಶನ್. ಪ್ರೊಫೈಲ್ ಸಿಲೆಕ್ಟ್ ಮಾಡಬೇಕು, ಆಡ್ ಮಾಡಬೇಕು, ಆಡ್ ಮಾಡಿದ ಮೇಲೆ ಅದರ್ ಟೈಪ್ ಆಫ್ ವೆರಿಫಿಕೇಶನ್ಗೆ ಕ್ಲಿಕ್ ಮಾಡಿ, ಲಾಸ್ಟ್ 4 digits. ಸೊ ಓಕೆ ಇದು ಮಾಡ್ತೀರಿ, ಲಾಸ್ಟ್ 4 digit ಮಾಡಿ ವೆರಿಫೈ ಅಂತ ಮಾಡ್ತೇವೆ. ಆಗ ಏನಾಗ್ತದೆ, ಆ ಸೇಮ್ ಹೆಸರು ಈ ಕಾಲಮ್ಗೆ ಬರ್ತದೆ ನೋಡಿ, ಈ ಕಾಲಮ್ ವೆರಿಫೈಡ್ ಕಾಲಮ್ಗೆ ಬರ್ತದೆ. ವೆರಿಫೈಡ್ ಕಾಲಮ್ಗೆ ಬಂದ ಮೇಲೆ ಆ ಪ್ರೊಫೈಲ್ಗೆ, ಈಗ ಫಾರ್ ಎಕ್ಸಾಂಪಲ್ ಆ ಪ್ರೊಫೈಲ್ಗೆ ಕ್ಲಿಕ್ ಮಾಡಿ ಅದನ್ನು ಕನ್ಫರ್ಮ್ ಅಂತ ಕೊಡಬೇಕು. ಇಂಜೆಕ್ಷನ್ ಕೊಟ್ಟಾದ ಮೇಲೆ ಅದನ್ನು ಕನ್ಫರ್ಮ್ ಅಂತ ಕೊಡಬೇಕು. ಕನ್ಫರ್ಮ್ ಅಂತ ಕೊಟ್ಟ ಮೇಲೆ ಆ ಹೆಸರು, ಈಗ ನಾವು ಮಾಡಿದಲ್ಲ, ಆ ಹೆಸರು ವ್ಯಾಕ್ಸಿನೇಟೆಡ್ ಕಾಲಮ್ಗೆ ಹೋಗ್ತದೆ. ನೀವು ನೋಡಿ ಈಗ ಇಲ್ಲಿ ಇದೆ, ವ್ಯಾಕ್ಸಿನೇಟೆಡ್ ಕಾಲಮ್ಗೆ ಹೋಗ್ತದೆ. ಸೊ ನೀವು ಕನ್ಫರ್ಮ್ ಅಂತ ಕೊಡ್ಲಿಲ್ಲದಿದ್ರೆ ಅವರಿಗೆ ಸರ್ಟಿಫಿಕೇಟ್ ಜನರೇಟ್ ಆಗುದಿಲ್ಲ. ನೆನಪಿಟ್ಕೊಳ್ಳಿ, ಅವರಿಗೆ ನೀವು ಕನ್ಫರ್ಮ್ ಅಂತ ಕೊಡ್ಲಿಲ್ಲದಿದ್ರೆ ಸರ್ಟಿಫಿಕೇಟ್ ಜನರೇಟ್ ಆಗುದಿಲ್ಲ. ಸೊ ಇದು ಯಾರಿಗೆ, ಆಲ್ರೆಡಿ ರಿಜಿಸ್ಟರ್ ಮಾಡಿ ಬಂದವರು. ಓಕೆ, ನೆಕ್ಸ್ಟ್ ಸಿನೆರಿಯೋ, ಒಬ್ಬರು ಇದಿಲ್ಲ, ಏನು ರಿಜಿಸ್ಟರ್ ಮಾಡ್ಲಿಲ್ಲ, ಪ್ರಾಯದವರು, ಆಧಾರ್ ಕಾರ್ಡ್ ಮತ್ತೆ ಅವ್ರ ಫೋನ್ ತಗೊಂಡು ಬಂದಿದ್ದಾರೆ. ಅಲ್ಲಿ ಏನ್ ಮಾಡ್ಬೇಕು, ಸಮಥಿಂಗ್ ಕಾಲ್ಡ್ ಆಸ್ ಆನ್ ಸೈಟ್ ರಿಜಿಸ್ಟ್ರೇಷನ್. ಆನ್ ಸೈಟ್ ರಿಜಿಸ್ಟ್ರೇಷನ್ ಅಲ್ಲಿಯೇ ನೀವು ರಿಜಿಸ್ಟರ್ ಮಾಡಿಕೊಡೋದು. ಸೊ ನಿಮ್ಮ ಇದು ಕಂಪ್ಯೂಟರ್ ಅಲ್ಲಿ ತೋರಿಸೋದು, ಹಾಗೆ ಈ ಸಿಂಬಲ್ ನೋಡಿ ಇಲ್ಲಿದೆ. ಫೋನ್ ಅಲ್ಲಿ ನೀವು ನೋಡಿದ್ರೆ ಈ ಸರ್ಚ್ ಬಾರ್ ಇದೆ ಅಲ್ಲ, ಅದರ ಕೆಳಗಡೆನೆ ಇರ್ತದೆ ಈ ಸಿಂಬಲ್, ಪ್ಲಸ್ ಸಿಂಬಲ್ ನೋಡಿ, ಒಂದು ಆಡ್ ಪರ್ಸನ್ ಅಂತ ಈ ಸಿಂಬಲ್ ಸರ್ಚ್ ಬಾರ್ ಕೆಳಗಡೆ ಇರ್ತದೆ ನೀವು ಮೊಬೈಲ್ ಅಲ್ಲಿ ಯೂಸ್ ಮಾಡುವಾಗ. ಸೊ ಇದಕ್ಕೆ ಕ್ಲಿಕ್ ಮಾಡಬೇಕು. ಇದಕ್ಕೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗ್ತದೆ, ನೀವೇ ಅಲ್ಲಿ ರಿಜಿಸ್ಟರ್ ಮಾಡುದು ಅವರಿಗೆ. ಓಕೆ, ಸೊ ಸಿಲೆಕ್ಟ್ ಮಾಡಬೇಕು ಯಾವ ಡೋಸ್, ಫಸ್ಟ್ ಡೋಸ್ ಅಂತ. ಫಸ್ಟ್ ಡೋಸ್ ಆಗಿರ್ತದೆ, ಯಾಕಂದ್ರೆ ಸೆಕೆಂಡ್ ಡೋಸ್ ಅವರು ಆಲ್ರೆಡಿ ರಿಜಿಸ್ಟರ್ ಆಗಿರ್ತಾರೆ. ನೀವು ಒಂದು ಡೋಸ್ ಕೊಟ್ಟ ಮೇಲೆ ಆಟೋಮ್ಯಾಟಿಕ್ಲಿ ಆ ನಂಬರ್ ರಿಜಿಸ್ಟರ್ ಆಗಿರ್ತಾರೆ, ಪುನಃ ರಿಜಿಸ್ಟರ್ ಮಾಡುವ ಅಗತ್ಯ ಇಲ್ಲ. ಸೊ ಯೂಶಲಿ ಫಸ್ಟ್ ಡೋಸ್ಗೆ ಫ್ರೆಶ್ ರಿಜಿಸ್ಟ್ರೇಷನ್, ಫಸ್ಟ್ ಡೋಸ್ ಅಂತ ಕ್ಲಿಕ್ ಮಾಡ್ತೀರಿ. ಯಾವುದೇ ಒಂದು ಏನು ಐ ಡಿ ಕಾರ್ಡ್ ಸಿಲೆಕ್ಟ್ ಮಾಡ್ತೀವಿ, ಯೂಶಲಿ ಆಧಾರ್ ಕಾರ್ಡ್. ಸೊ ಒಂದು ಐ ಡಿ ಕಾರ್ಡ್, ಒಂದು ಯಾವುದೇ ಒಂದು ಐ ಡಿ ಪ್ರೂಫ್ ಸಿಲೆಕ್ಟ್ ಮಾಡಿದ ಮೇಲೆ ನಂಬರ್ ಹಾಕ್ತೀರಿ. ನಂಬರ್ ಹಾಕಿದ ಮೇಲೆ ಇದು ಒಂದು ಕಾಲಮ್ ಇದೆ, ಟೈಪ್ ಆಫ್ ರಿಸಿಪಿಯಂಟ್, ಇದಕ್ಕೆ ಸಿಟಿಸನ್ ಅಂತ ಕ್ಲಿಕ್ ಮಾಡಿ. ಇನ್ನೊಂದ್ಸತಿ ಕೇಳ್ತದೆ, ಇನ್ನೊಂದ್ಸತಿ ಸಹ ಸಿಟಿಸನ್ ಅಂತೇನೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ಬರ್ತದೆ, ಫ್ರಂಟ್ ಲೈನ್ ವರ್ಕರ್, ಹೆಲ್ತ್ ಕೇರ್ ವರ್ಕರ್ಸ್, ಇದೆಲ್ಲ ಈಗ ಬೇಡ. ಮೊದಲು ನಮ್ಗೆ ಖಾಲಿ ಫ್ರಂಟ್ ಲೈನ್ ವರ್ಕರ್ಸ್ ಕೊಡ್ತಿದ್ರು, ಹೆಲ್ತ್ ಕೇರ್ ವರ್ಕರ್ಸ್ ಕೊಡ್ತಿದ್ರು, ಆಗ ಈ ಆಪ್ಷನ್ ಮಾಡಿ. ಈಗ ಅಂತದ್ದು ಏನೂ ಇಲ್ಲ, ಈಗ ಡಿಮಾರ್ಕೇಶನ್ ಇಲ್ಲ ಹೆಲ್ತ್ ಕೇರ್ ಫ್ರಂಟ್ ಲೈನ್ ಅಂತ ಏನಿಲ್ಲ, ಪ್ರತಿಯೊಬ್ಬರು ಸಿಟಿಸನ್. ಯಾಕಂದ್ರೆ ಹೆಲ್ತ್ ಕೇರ್ ಫ್ರಂಟ್ ಲೈನ್ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ, ಯಾರು ಪೆಂಡಿಂಗ್ ಇಲ್ಲ. ಸೊ ಪ್ರತಿಯೊಬ್ಬರು ಸಿಟಿಸನ್ ಅಂತಾನೆ ಬರ್ತದೆ. ಸೊ ಎಲ್ಲವೂ ನೀವು ಸಿಟಿಸನ್ ಅಂತಾನೆ ಸಿಲೆಕ್ಟ್ ಮಾಡಿ. ಸೊ ಅದಾದ ಮೇಲೆ ಈಗ ಈ ಐ ಡಿ ಕಾರ್ಡ್ ನೀವು ತಗೊಂಡಿರ್ತೀರಲ್ಲ, ಈಗ ನಾವು ಇಲ್ಲಿ ನಾನು ಪೆನ್ಷನ್ ಪಾಸ್ಬುಕ್ ಅಂತ ಹಾಕಿದ್ದೇನೆ, ಇಲ್ಲದ ಆಧಾರ್ ಕಾರ್ಡ್ ಅಂತ ಇದ್ರೆ ಹೇಗೆ ಆ ಐ ಡಿ ಕಾರ್ಡ್ ಅಲ್ಲಿ ಹೆಸರಿದೆ ಹಾಗೇನೆ ಟೈಪ್ ಮಾಡಬೇಕು. ಜೆಂಡರ್ ಸಿಲೆಕ್ಟ್ ಮಾಡಿ, ಐ ಡಿ ಕಾರ್ಡ್ ಅಲ್ಲಿ ಇಯರ್ ಆಫ್ ಬರ್ತ್ ಎಷ್ಟಿದೆ ಅಷ್ಟ ಹಾಕಿ, ಇಯರ್ ಆಫ್ ಬರ್ತ್ ಮಾತ್ರ, ಡೇಟ್ ಆಫ್ ಬರ್ತ್ ಬೇಡ, ಇಯರ್ ಆಫ್ ಬರ್ತ್ ಮಾತ್ರ. ಮೊಬೈಲ್ ನಂಬರ್ ಹಾಕಬೇಕು. ರಿಪೀಟ್ ರೀಎಂಟರ್ ಮಾಡಿ ಮೊಬೈಲ್ ನಂಬರ್, ಮತ್ತೆ ಕಂಟಿನ್ಯೂ ಅಂತ ಕೊಡ್ಬೇಕು. ಕಂಟಿನ್ಯೂ ಅಂತ ಕೊಟ್ಟಾಗ ಒಂದು ಓ ಟಿ ಪಿ ಕಳಿಸ್ತದೆ ನಂಬರ್ಗೆ. ಈ ಓ ಟಿ ಪಿ
ಬಂದ್ರೆ ನೀವು ಅದನ್ನ ಹಾಕಿ ವೆರಿಫೈ ಮಾಡಬಹುದು, ಆದ್ರೆ ಇಟ್ ಟೇಕ್ಸ್ ಅ ಲಿಟಲ್ ಲಾಂಗ್ ಟೈಮ್, ಮತ್ತೆ ನೆಟ್ವರ್ಕ್ ಇಶ್ಯೂ ಇರ್ಬೋದು. ಸೊ ಇನ್ಸ್ಟೆಡ್ ಆಫ್ ದಟ್ ಒಂದು 5 ಸೆಕೆಂಡ್, ಒಂದು 5-6 ಸೆಕೆಂಡ್ ವೇಟ್ ಮಾಡಿ. ವೇಟ್ ಮಾಡಿದಾಗ ನೋಡಿ ಕೆಳಗೆ ಒಂದು ಆಪ್ಷನ್ ಓಪನ್ ಆಗ್ತದೆ, ಕಂಟಿನ್ಯೂ ಟು ರಿಜಿಸ್ಟರ್ ವಿದೌಟ್ ಓಟಿಪಿ. ಸೊ ಇದಕ್ಕೆ ಕ್ಲಿಕ್ ಮಾಡಿ. ಸೊ ಇದಕ್ಕೆ ಕ್ಲಿಕ್ ಮಾಡಿದಾಗ ನೋಡಿ ರಿಜಿಸ್ಟರ್ ಆಯ್ತು ನನ್ನ ಹೆಸರು ಇಲ್ಲಿ. ಓಕೆ, ರಿಜಿಸ್ಟರ್ ಆದ ಮೇಲೆ ಎಲ್ಲಿ ಎಲ್ಲಿ ಬಂತದು? ಶೆಡ್ಯೂಲ್ಡ್ ಕಾಲಮ್ಗೆ ಬಂತು. ಸೊ ಆಲ್ರೆಡಿ ಆಡೆಡ್. ಸೊ ಶೆಡ್ಯೂಲ್ ಕಾಲಮ್ ಬಂದ ಮೇಲೆ ನನ್ನ ಹೆಸರು ಮೇಲೆ ಕ್ಲಿಕ್ ಮಾಡಬೇಕು. ಹೆಸರು ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಸೇಮ್ ಪ್ರೊಸೆಸ್, ಅದರ್ ಟೈಪ್ ಆಫ್ ವೆರಿಫಿಕೇಶನ್. ನೋಡಿ, ನೀವು ಅಲ್ಲಿ ಫ್ರೆಶ್ ರಿಜಿಸ್ಟರ್ ಮಾಡಿದ್ರೆ ಅದು 4 ಡಿಜಿಟ್ ಕೇಳುವುದಿಲ್ಲ. ನೀವು ಪ್ರೀವಿಯಸ್ಲಿ ಆಲ್ರೆಡಿ ರಿಜಿಸ್ಟರ್ ಮಾಡಿ ಬಂದ್ರೆ 4 ಡಿಜಿಟ್ ಕೇಳ್ತದೆ. ನೀವು ಅಲ್ಲಿ ಆನ್ ಸ್ಪಾಟ್ ಅಲ್ಲಿ ರಿಜಿಸ್ಟರ್ ಮಾಡಿದಾಗ 4 ಡಿಜಿಟ್ ಕೇಳುವುದಿಲ್ಲ, ಡೈರೆಕ್ಟ್ ವೆರಿಫೈ ಅಂತ ಕೊಡ್ಬೋದು. ವೆರಿಫೈ ಅಂತ ಕೊಟ್ಟ ಮೇಲೆ ವೆರಿಫೈಡ್ ಕಾಲಮ್ಗೆ ಬರ್ತದೆ. ವೆರಿಫೈಡ್ ಕಾಲಮ್ ಅಲ್ಲಿ ಅದನ್ನು ಕ್ಲಿಕ್ ಮಾಡಿ, ನಾನು ಬೆನಿಫಿಷಿಯರಿ ವ್ಯಾಕ್ಸಿನ್ ತಗೊಂಡ ಮೇಲೆ ಕನ್ಫರ್ಮ್ ಅಂತ ಕೊಡ್ಬೇಕು. ಸೊ ಅದಿಲ್ಲಿ ಹೋಗ್ತದೆ ನೋಡಿ, ವ್ಯಾಕ್ಸಿನೇಟೆಡ್ ಕಾಲಮ್ಗೆ ಹೋಗ್ತದೆ ಹೆಸರು. ನೋಡಿ ಇಲ್ಲಿ ವ್ಯಾಕ್ಸಿನೇಟೆಡ್ ಕಾಲಮ್ ಅಲ್ಲಿ ಇದೆ. ವ್ಯಾಕ್ಸಿನೇಟೆಡ್ ಕಾಲಮ್ ಹತ್ತಿರ ಅವ್ರ ಸರ್ಟಿಫಿಕೇಟ್ ಸಹ ಇದೆ. ಸೈಡ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಮಾಡಬಹುದು, ಆದ್ರೆ ನೀವು ಡೌನ್ಲೋಡ್ ಯಾವುದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಬೆನಿಫಿಷಿಯರಿಗೆ ಮೆಸೇಜ್ ಬರ್ತದೆ, ಆ ಮೆಸೇಜ್ ಥ್ರೂ ಅವರು ಡೌನ್ಲೋಡ್ ಮಾಡಬಹುದು ಸರ್ಟಿಫಿಕೇಟ್. ನಾನು ಜಸ್ಟ್ ತೋರಿಸ್ಲಿಕ್ಕೆ ಮಾಡಿದ ಆಯ್ತಾ. ಸೊ ದಿಸ್ ಇಸ್ ಸಿನೇರಿಯೋ 2. ಏನು? ಫ್ರೆಶ್ ಆನ್ ಸ್ಪಾಟ್ ರಿಜಿಸ್ಟ್ರೇಷನ್. ನೆಕ್ಸ್ಟ್ ಸಿನೇರಿಯೋ 3, ಸೆಕೆಂಡ್ ಡೋಸ್ಗೆ ಬರುವಂತವರು. ಸೆಕೆಂಡ್ ಡೋಸ್ಗೆ ಬರುವಂತವ್ರಿಗೆ ನೀವು ಏನು ಪುನಃ ರಿಜಿಸ್ಟರ್ ಮಾಡುವ ಅಗತ್ಯ ಇಲ್ಲ. ಫಸ್ಟ್ ಡೋಸ್ ತಗೊಂಡಾಗ ಯಾವುದು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಅಂತ ಕೇಳಬೇಕಾಗ್ತದೆ. ಕೇಳಿ ಆ ಫೋನ್ ನಂಬರ್ ನೀವು ಹಾಕಬೇಕು. ಈಗ ಒಬ್ಬರು ಸೆಕೆಂಡ್ ಡೋಸ್ ಒಬ್ಬರದ್ದು ಇದಿದೆ ನಂಬರ್, ಮೊಬೈಲ್ ನಂಬರ್, ಅದು ಹಾಕ್ತೇನೆ. ಹೀಗೆ ಬರ್ತದೆ. ಸೊ ಸೆಕೆಂಡ್ ಡೋಸ್ ಆಲ್ರೆಡಿ ಜಸ್ಟ್ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಅವರದು ಪ್ರೊಫೈಲ್ ಬರ್ತದೆ. ಮತ್ತೆ ಸೇಮ್ ಸ್ಟೆಪ್, ಆಡ್, ವೆರಿಫೈ, ಅದರ್ ಟೈಪ್ ಆಫ್ ವೆರಿಫಿಕೇಶನ್, ಮತ್ತೆ ಕನ್ಫರ್ಮ್ ಕೊಡ್ಬೇಕು. ಓಕೆ, ಈಗ ಒಬ್ಬರಿಗೆ ಯಾವುದು ಅವ್ರದ್ದು ಮೊಬೈಲ್ ನಂಬರ್ ಗೊತ್ತಿಲ್ಲ. ಕೆಲವರು ಪ್ರಾಯದವರು ಇರ್ತಾರೆ, ಮೊಬೈಲ್ ಗೊತ್ತಿರುವುದಿಲ್ಲ ಮೊಬೈಲ್ ನಂಬರ್, ಇಲ್ಲದಿದ್ರೆ ಮೊಬೈಲ್ ಬಿಟ್ಟು ಬಂದಿರ್ತಾರೆ. ಸೊ ಅವ್ರಿಗೆ ಏನ್ ಮಾಡ್ಬೋದು, ಅವರ ಕೈಯಲ್ಲಿ ಆಧಾರ್ ಕಾರ್ಡ್ ಇದ್ರೆ, ಇದು ಸೆಕೆಂಡ್ ಡೋಸ್ಗೆ ಹೇಳುದು ನಾನು, ಕೈಯಲ್ಲಿ ಆಧಾರ್ ಕಾರ್ಡ್ ಏನಾದ್ರೂ ಇದ್ರೆ ಈ ಫಿಲ್ಟರ್ ಇದೆ ಅಲ್ಲ, ಫಿಲ್ಟರ್ ಮೇಲೆ ಸರ್ಚ್ ಬಾರ್ ಹತ್ತಿರ ಈಗ ಮೊಬೈಲ್ ಅಂತ ಇದೆ, ಅದನ್ನು ಆಧಾರ್ ಕಾರ್ಡ್ ಅಂತ ಹಾಕ್ಬೋದು. ಆಧಾರ್ ಕಾರ್ಡ್ ಹಾಕಿ, ಇದು ಸೆಕೆಂಡ್ ಡೋಸ್ಗೆ ಮಾತ್ರ, ಅವರ ಇದ್ದ ಆಧಾರ್ ಕಾರ್ಡ್ ಅನ್ನು ನಂಬರ್ ಹಾಕಿ ನೀವು ಸರ್ಚ್ ಅಂತ ಕೊಡ್ಬೋದು. ಸೊ ಸರ್ಚ್ ಕೊಟ್ಟ ಮೇಲೆ ಅವರ ಪ್ರೊಫೈಲ್ ಬರ್ತದೆ ಇಲ್ಲಿ. ಸೊ ದಿಸ್ ಇಸ್ ಒನ್ ಮೋರ್ ಆಪ್ಷನ್, ಯು ಕ್ಯಾನ್ ಚೂಸ್ ವಿಚ್ ಎವರ್ ಐ ಡಿ ಕಾರ್ಡ್ ದೇ ಹ್ಯಾಡ್ ಗಿವನ್. ಯಾವುದು ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ ಫಸ್ಟ್ ಡೋಸ್ಗೆ, ಆ ಐ ಡಿ ಕಾರ್ಡ್ ಅನ್ನು ಕ್ಲಿಕ್ ಮಾಡಿ ಆ ನಂಬರ್ ಹಾಕಿ ಆ ಪ್ರೊಫೈಲ್ ಅನ್ನು ಸರ್ಚ್ ಮಾಡಬಹುದು. ಇದು ಸೆಕೆಂಡ್ ಡೋಸ್ ಅವರಿಗೆ ಮಾತ್ರ. ಲಾಸ್ಟ್ ಸಿನೆರಿಯೋ ಏನಂದ್ರೆ, ಇನ್ನೊಂದು, ಅವರು ರಿಜಿಸ್ಟರ್ ಮಾಡಿ ಬಂದಿರ್ತಾರೆ, ಆದ್ರೆ ಯಾವ ನಂಬರ್ ಅಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ ಗೊತ್ತಿರುವುದಿಲ್ಲ ಅವರಿಗೆ. ಸೊ ರಿಜಿಸ್ಟರ್ ಮಾಡಿ ಬಂದಿರ್ತಾರೆ, ಕೆಲವರು ಅವರ ಫ್ರೆಂಡ್ಸ್ ರಿಜಿಸ್ಟರ್ ಮಾಡಿ ಕೊಡ್ತಾರೆ, ಇಲ್ಲದಿದ್ರೆ ಅವರ ಫ್ಯಾಮಿಲಿ ಮೆಂಬರ್ ರಿಜಿಸ್ಟರ್ ಮಾಡಿ ಕೊಡ್ತಾರೆ, ಆದ್ರೆ ಅವ್ರು ಬಂದು ಅವರ ನಂಬರ್ ಹೇಳುವಾಗ ಅದರಲ್ಲಿ ಇರುವುದಿಲ್ಲ, ಯಾಕಂದ್ರೆ ಬೇರೆ ನಂಬರ್ ಇಂದ ಆಗಿರ್ತದೆ. ಸೊ ಆಗ ರಿಜಿಸ್ಟರ್ ರೆಫರೆನ್ಸ್ ಐ ಡಿ ಅವರ ಕೈಯಲ್ಲಿ ಇದ್ರೆ ಫಿಲ್ಟರ್ಗೆ ಕ್ಲಿಕ್ ಮಾಡಿ ರೆಫರೆನ್ಸ್ ಐ ಡಿ ಕ್ಲಿಕ್ ಮಾಡಿ ಆ ನಂಬರ್ ಅನ್ನು ಹಾಕಿ ಸಹ ನೀವು ಸರ್ಚ್ ಮಾಡಬಹುದು. ದಿಸ್ ಇಸ್ ಫಾರ್ ಬೋತ್ ಫಸ್ಟ್ ಅಂಡ್ ಸೆಕೆಂಡ್ ಡೋಸ್. ಓಕೆ, ಫಸ್ಟ್ ಅಂಡ್ ಸೆಕೆಂಡ್ ಡೋಸ್ಗೆ
ನೀವು ಅವರನ್ನು ಹೀಗೆ ಸರ್ಚ್ ಮಾಡಬಹುದು. ಇಲ್ಲಿ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನೀವು ಶೆಡ್ಯೂಲ್ ಓಕೆ ಶೆಡ್ಯೂಲ್ ಮಾಡಿ ಏನಾದ್ರು ಮಿಸ್ಟೇಕ್ ಆದ್ರೂ ತೊಂದರೆ ಇಲ್ಲ, ವೆರಿಫೈ ಮಾಡುವಾಗ ಸಹ ಏನಾದ್ರು ಮಿಸ್ಟೇಕ್ ಆದ್ರೆ ತೊಂದರೆ ಇಲ್ಲ, ಬಟ್ ಅಲ್ಲಿ ಮಾತ್ರ ನೋಡ್ಕೊಳ್ಳಿ. ನೀವು ಒಂದು ಸಲ ವ್ಯಾಕ್ಸಿನೇಟೆಡ್ ಅಂತ ಕೊಟ್ರೆ ಮತ್ತೆ ಅದನ್ನು ಕರೆಕ್ಷನ್ ಮಾಡ್ಲಿಕ್ಕೆ ಅವರು ಸೆಕೆಂಡ್ ಡೋಸ್ ಅಲ್ಲಿ ಮಾತ್ರ ಸಾಧ್ಯ, ಅಥವಾ ಅವರು ಕೋವಿನ್ ಅಲ್ಲಿ ಹೋಗಿ ಕರೆಕ್ಷನ್ ಮಾಡ್ಬೇಕಾಗ್ತದೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಇರಿ. ನೀವು ಆಡ್ ಮಾಡುವಾಗ ರಾಂಗ್ ಆದ್ರೂ ತೊಂದರೆ ಇಲ್ಲ, ಬಟ್ ವೆರಿಫೈ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಇರಿ, ಚೆಕ್ ಮಾಡಿ, ಸ್ಪೆಲ್ಲಿಂಗ್ಸ್ ಪುನಃ ಚೆಕ್ ಮಾಡಿ, ಯಾಕಂದ್ರೆ ಅಲ್ಲಿ ಎಡಿಟ್ ಮಾಡ್ಲಿಕ್ಕೆ ಆಗ್ತದೆ. ನೋಡಿ, ಇಲ್ಲಿ ಎಡಿಟ್ ಅಂತ ಉಂಟಲ್ಲ, ನೀವು ಒಂದ್ಸಲ ಆಡ್ ಮಾಡಿದ ಮೇಲೆ ಇಲ್ಲಿ ಎಡಿಟ್ ಮಾಡ್ಲಿಕ್ಕೆ ಆಗ್ತದೆ ಅವರನ್ನು, ಬಟ್ ಇಲ್ಲಿ ಒಮ್ಮೆ ವೆರಿಫೈ ಮಾಡಿದ ಮೇಲೆ ಎಡಿಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದ್ಸಲ ನೀವು ವೆರಿಫೈ ಮಾಡಿ ಕನ್ಫರ್ಮ್ ಕೊಟ್ರಿ ಅಂದ್ರೆ ಮತ್ತೆ ಎಡಿಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಪುನಃ ಅವರು ಸೆಕೆಂಡ್ ಡೋಸ್ಗೆ ಬಂದಾಗ್ಲೇ ಎಡಿಟ್ ಮಾಡಬೇಕಾಗ್ತದೆ, ಅಲ್ಲಿವರೆಗೆ ನಮ್ಗೆ ಎಡಿಟ್ ಮಾಡ್ಲಿಕ್ಕೆ ಆಗಲ್ಲ. ಅಥವಾ ಅವರು ಸ್ವತಃ ಕೋವಿನ್ ಅಲ್ಲಿ ಲಾಗಿನ್ ಆಗಿ ಎಡಿಟ್ ಮಾಡ್ಬೇಕಾಗ್ತದೆ. ಬಟ್ ಹಳ್ಳಿಯವರಲ್ಲಿ ಹೆಚ್ಚಿನವರಿಗೆ ಈ ರಿಜಿಸ್ಟ್ರೇಷನ್ ಗೊತ್ತಿರುದಿಲ್ಲ, ಆಪ್ ಗೊತ್ತಿರುದಿಲ್ಲ, ತುಂಬಾ ಏಜ್ ಆದವರಿಗೆ ಕೋವಿನ್ ಗೊತ್ತಿರುದಿಲ್ಲ. ಸೊ ಅವ್ರದ್ದು ಮಿಸ್ಟೇಕ್ ಆದ್ರೆ ನಮ್ಗೆ ಕರೆಕ್ಷನ್ ಮಾಡುದು ಕಷ್ಟ ಆಗ್ತದೆ. ಸೊ ಹಾಗಾಗಿ ಇದನ್ನು ತುಂಬಾ ಕೇರ್ಫುಲ್ಲಿ ನೋಡ್ಕೊಳ್ಳಿ ಎಂಟ್ರಿ ಮಾಡುವಾಗ ನೀವು, ಸ್ಪೆಷಲಿ ಆನ್ ಸೈಟ್. ಯಾಕಂದ್ರೆ ಅವರೇ ರಿಜಿಸ್ಟರ್ ಮಾಡಿ ಬಂದಿದ್ರೆ ಅವರೇ ಎಂಟ್ರಿ ಮಾಡಿರ್ತಾರೆ, ಅದನ್ನು ನಮ್ಗೆ ಪ್ರಾಬ್ಲಮ್ ಇಲ್ಲ. ಬಟ್ ಆನ್ ಸೈಟ್ ನೀವು ರಿಜಿಸ್ಟರ್ ಮಾಡುವಾಗ ಇದನ್ನು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಡೋಸ್ ಒನ್ ಎಂಟ್ರ್ ಮಾಡುವಂಥದ್ದು, ಐ ಡಿ ಪ್ರೂಫ್ ಯಾವ್ದು ಸಿಲೆಕ್ಟ್ ಮಾಡ್ತೀರಿ ಅದರದ್ದು ಕರೆಕ್ಟ್ ಆಗಿ ಐ ಡಿ ನಂಬರ್ ಹಾಕಿ. ನಂತರ ನೀವು ಇಲ್ಲಿ ಇಲ್ಲಿ ಬಹಳ ಮುಖ್ಯ, ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಗೆ ಬರುವಾಗ ಬಹಳ ಮುಖ್ಯ. ಆಧಾರ್ ಅಲ್ಲಿ ಹೇಗೆ ಉಂಟು, ನಾನು ಈಗಾಗಲೇ ಹೇಳಿದೆ, ಆಧಾರ್ ಅಲ್ಲಿ ಹೇಗೆ ಉಂಟು ಹಾಗೆ ಎಂಟ್ರಿ ಮಾಡಿ. ತುಂಬಾ ಜನ ಹೇಳ್ಬೋದು, ಇಲ್ಲ ಸರ್ ಆಧಾರ್ ಅಲ್ಲಿ ನಮ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಉಂಟು, ಸ್ವಲ್ಪ ಚೇಂಜ್ ಮಾಡ್ತೀರಾ. ಆಧಾರ್ಗೆ ಅಟ್ಯಾಚ್ ಆಗ್ಬೇಕಾದ್ರೆ ನಾವು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಧಾರ್ ಅಲ್ಲಿ ಹೇಗೆ ಉಂಟು ಹಾಗೆ ನಾವು ಎಂಟ್ರ್ ಮಾಡಬೇಕು. ಅವರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಉಂಟು ಅಂತ ಹೇಳಿ ನಾವು ಸ್ಪೆಲ್ಲಿಂಗ್ ಕರೆಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದೊಂದು ತಿಳ್ಕೊಳ್ಳಿ. ಮಾಡಿದ್ರೆ ಮಾಡಬಹುದು, ಮಾಡಬಾರ್ದು ಅಂತ ಏನಿಲ್ಲ, ಆದ್ರೆ ಮಾಡಿದ್ರೆ ಮತ್ತೆ ನಾಳೆ ಆಧಾರ್ಗೆ ಮತ್ತೆ ಅವರಿಗೆ, ಅಂದ್ರೆ ನಮ್ಮ ಆರೋಗ್ಯ ಸೇತು ಆಪ್ ಇರ್ಬೋದು, ಕೋವಿನ್ ಆಪ್ ಇರ್ಬೋದು, ಅದರಲ್ಲಿ ಅವ್ರ ಆಧಾರ್ಗೆ ಲಿಂಕ್ ಆಗುದಿಲ್ಲ. ನಂತರ ಅವ್ರ ಆಧಾರ್ಗೆ ಲಿಂಕ್ ಬೇಕು ಹೇಳಿದ್ರೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ದಯವಿಟ್ಟು ನೇಮ್ ಆಧಾರ್ ಅಲ್ಲಿ ಅಥವಾ ಯಾವ ಐ ಡಿ ಕೊಡ್ತಾರೆ, ಎನಿ ಐ ಡಿ, ಆಧಾರ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಯಾವ ಐ ಡಿ ಕೊಡ್ತಾರೆ ಅದರಲ್ಲಿ ಹೇಗೆ ಹೆಸರು ಉಂಟು ಹಾಗೆ ಎಕ್ಸಾಕ್ಟ್ಲಿ ಹಾಕಿ. ಫೋನ್ ನಂಬರ್ ಕೂಡ ಅವ್ರು ಕೊಡುವಂತ ಫೋನ್ ನಂಬರ್ ಅನ್ನು ಹಾಕಿ, ಇಲ್ಲಾದ್ರೆ ನಾಳೆ ಅವ್ರು ಬಂದು ನಮ್ಮೊಟ್ಟಿಗೆ ನೀವು ನಾವು ಕೊಟ್ಟದ್ದು ಹಾಕ್ಲಿಲ್ಲ ಅಂತ ಹೇಳ್ತಾರೆ. ಸೊ ಯಾವ್ದು ಕೊಡ್ತಾರೆ ಅದನ್ನು ಹಾಕಿ. ಇದು ನೀವು ನ್ಯೂ ರಿಜಿಸ್ಟ್ರೇಷನ್ ಮಾಡುದಿದ್ರೆ, ಆಲ್ರೆಡಿ ರಿಜಿಸ್ಟರ್ಡ್ ಇದ್ರೆ ನೀವೇನು ಮಾಡ್ಬೇಕಾಗಿಲ್ಲ. ಡಾಕ್ಟರ್ ತುಫೇಲ್ ಹೇಳಿದಾಗೆ ನೀವು ಫೋನ್ ನಂಬರ್ ಎಂಟರ್ ಮಾಡಬಹುದು. ಫೋನ್ ನಂಬರ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಅವರ ರೆಫರೆನ್ಸ್ ಐ ಡಿ, ರೆಫರೆನ್ಸ್ ಐ ಡಿ ಅವರಿಗೆ ಮೆಸೇಜ್ ಬಂದಿರ್ತದೆ. ಆ ರೆಫರೆನ್ಸ್ ಐ ಡಿ 13 digit ನಂಬರ್ ಅಂತ ನಾವು ಹೇಳಿದೇವಲ್ಲ, ಅವ್ರ ಹತ್ರ ಇರ್ತದೆ, ಅದು ಮೆಸೇಜ್ ಬಂದಿರ್ತದೆ, ಅದನ್ನು ಹಾಕ್ಬೋದು. ಅಥವಾ ಅವ್ರ ಆಧಾರ್ ಕಾರ್ಡ್ ಹಾಕ್ಬೋದು, ಡ್ರೈವಿಂಗ್ ಲೈಸೆನ್ಸ್. ನೋಡಿ, ಆಪ್ಷನ್ಸ್ ಇದೆ, ಬೇರೆ ಬೇರೆ ಡ್ರೈವಿಂಗ್ ಲೈಸೆನ್ಸ್ ಇದೆ, ಪ್ಯಾನ್ ಕಾರ್ಡ್ ಇದೆ, ಪಾಸ್ಪೋರ್ಟ್ ಇದೆ. ಸೊ ಅವ್ರು ಯಾವ್ದು ಐ ಡಿ ಕೊಟ್ಟಿದ್ದಾರೆ ಫಸ್ಟಿಗೆ ಅದನ್ನು ನೀವು ಹಾಕಿ ಸರ್ಚ್ ಮಾಡಿದ್ರೆ ಬರ್ತದೆ. ಫೋನ್ ನಂಬರ್ ಇಸ್ ಪ್ರಿಫರ್ಡ್, ಯಾಕಂದ್ರೆ ಫೋನ್ ನಂಬರ್ ಹಾಕಿದ್ರು ಆಟೋಮೆಟಿಕ್ ಬರ್ತದೆ. ಆಧಾರ್ ಕಾರ್ಡ್ ಮಿಸ್ಟೇಕ್ ಆಗಿದ್ರೆ ಕೆಲವೊಮ್ಮೆ ಬರುವಂತ ಸಾಧ್ಯತೆಗಳಿಲ್ಲ. ಇನ್ನೊಂದು ತಿಳ್ಕೊಳ್ಳಿ, ನಾವು ಎಲ್ಲವನ್ನು ಇಲ್ಲಿ ನಾವು ಎಡಿಟ್ ಕೊಟ್ರೆ, ಈಗ ಅವ್ರು ಬಂದು ಹೇಳಿದ್ರು ಫಸ್ಟ್ ಡೋಸ್ ಅಲ್ಲಿ ನಂದು ತಪ್ಪಾಗಿದೆ, ಸ್ವಲ್ಪ ಕರೆಕ್ಷನ್ ಮಾಡ್ತೀರಾ ಅಂತ, ನಾವು ಕರೆಕ್ಷನ್ ಮಾಡಬಹುದು. ಸೆಕೆಂಡ್ ಡೋಸ್ಗೆ ಬಂದಾಗ ಇಲ್ಲಿ ಕರೆಕ್ಷನ್ ಮಾಡಬಹುದು, ಬಟ್ ಕರೆಕ್ಷನ್ ನಾವು ಮಾಡ್ಲಿಕ್ಕೆ ಆಗುದು ಒಂದು ಹೆಸರು, ಇಯರ್ ಆಫ್ ಬರ್ತ್, ಜೆಂಡರ್, ಫೋಟೋ ಐ ಡಿ ಪ್ರೂಫ್, ನಂಬರ್. ಮೊಬೈಲ್ ನಂಬರ್ ಕರೆಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ, ನಾವು ಇಲ್ಲಿ ಕರೆಕ್ಷನ್ ಮಾಡಿ ಅವರಿಗೆ ಕೊಟ್ಟ ಕೂಡಲೇ, ನಾವು ಇಲ್ಲಿ ಸಪೋಸ್ ಒಂದು ಕರೆಕ್ಷನ್ ಮಾಡ್ತೇವೆ 1982 ಅಂತ ಹಾಕ್ತೇವೆ, ಕೊಟ್ಟು ಕಂಟಿನ್ಯೂ ಅಂತ ಕೊಟ್ರೆ ಈ ಮೊಬೈಲ್ ನಂಬರ್ ಏನುಂಟಲ್ಲ, ಈ ಮೊಬೈಲ್ ನಂಬರ್ ಅದಕ್ಕೆ ಓ ಟಿ ಪಿ ಹೋಗ್ತದೆ. ಆ ಓ ಟಿ ಪಿ ಅನ್ನು ನಾವು ಹಾಕಿ ಕರೆಕ್ಷನ್ ಮಾಡಬೇಕು. ಸೊ ಮೊಬೈಲ್ ನಂಬರ್ ತಪ್ಪಾಗಿದ್ರೆ ನಾವು ಯಾರಿಂದ ಅದನ್ನು ಕರೆಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ತುಂಬಾ ಜನ ಬಂದು ಹೇಳ್ಬೋದು, ನನ್ನ ಮೊಬೈಲ್ ನಂಬರ್ ಫಸ್ಟ್ ಡೋಸ್ಗೆ ತಪ್ಪಾಗಿದೆ, ಸೆಕೆಂಡ್ ಡೋಸ್ಗೆ ಕರೆಕ್ಷನ್ ಮಾಡ್ತೀರಾ? ಕರೆಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ, ಬೇರೆ ಎಲ್ಲವನ್ನು ಕರೆಕ್ಷನ್ ಮಾಡಬಹುದು, ಬಟ್ ಮೊಬೈಲ್ ನಂಬರ್ ಅನ್ನು ಕರೆಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಬೇಸಿಕ್ಲಿ ನಾವು ಮತ್ತೊಮ್ಮೆ ನಿಮ್ಗೆ ತೋರಿಸ್ತೇವೆ ಯಾವ ರೀತಿ ಇರ್ತದೆ ಅಂತ ಹೇಳ್ಬಿಟ್ಟು. ನೀವು ನಾಳೆ ಅಲ್ಲಿ ಹೋದಾಗ ನೀವು ವ್ಯಾಕ್ಸಿನೇಟರ್ ಆಪ್ ಓಪನ್ ಮಾಡ್ತೀರಾ, ವ್ಯಾಕ್ಸಿನೇಟರ್ ಆಪ್ ಓಪನ್ ಮಾಡಿದಾಗ ಇಲ್ಲಿ ನಿಮ್ಗೆ ಮೊಬೈಲ್ ನಂಬರ್ ಮತ್ತೆ ಪಾಸ್ವರ್ಡ್ ಕೇಳ್ತದೆ. ನೋಡಿ, ನೀವು ಈ ರೀತಿ ಲಾಗಿನ್ ಆಗ್ತೀರಿ, ಲಾಗಿನ್ ಆದಾಗ ನಿಮ್ಗೆ ಸೆಷನ್ ಕಾಣ್ತದೆ, ಆಯ್ತಾ? ಇಲ್ಲಿ ಸೆಷನ್ ಕಾಣ್ತದೆ ನಿಮ್ಗೆ, ಆ ಡೇಟ್ ಚೆಕ್ ಮಾಡ್ಕೊಳ್ಳಿ. ಅದು ಇಲ್ಲದಿದ್ರು ಡೇಟ್ ಅದೇ ಡೇಟ್ ಇದು ಮಾತ್ರ ಓಪನ್ ಆಗ್ತದೆ, ನೆಕ್ಸ್ಟ್ ಡೇಟ್ ಇದು ಅದು ಓಪನ್ ಆಗುದಿಲ್ಲ. ನೋಡಿ, ಇಲ್ಲಿ ಡೇಟ್ ಚೆಕ್ ಮಾಡಿ, ಚೆಕ್ ಮಾಡಿದಾಗ ನಿಮ್ಗೆ ಕಾಣ್ತದೆ ಎಷ್ಟು ಶೆಡ್ಯೂಲ್ ಆಗಿದೆ ಅಂತೇಳಿ. ಸೊ
ಸೆಕೆಂಡ್ ಡೋಸ್ ನವರು ಬಂದ್ರೆ ಅಥವಾ ಆಲ್ರೆಡಿ ರಿಜಿಸ್ಟರ್ಡ್ ಅವರು ಬಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಮೊಬೈಲ್ ಅವ್ರು ಯಾವ್ದು ಕೊಡ್ತಾರೆ ಅದು ಮೊಬೈಲ್ ನಂಬರ್ ಆಧಾರ್ ಅದ ಹಾಕಿಬಿಟ್ಟು ಫೋನ್ ನಂಬರ್ ಹಾಕಿ ಸರ್ಚ್ ಕೊಡಿ ಫೋನ್ ನಂಬರ್ ಹಾಕಿ ಸರ್ಚ್ ಕೊಡಿ ಅವರ ಡೀಟೇಲ್ಸ್ ಬರ್ತದೆ ಡೀಟೇಲ್ಸ್ ಬಂದ ಮೇಲೆ ನೀವು ಅದನ್ನು ಆ್ಯಡ್ ಮಾಡಬಹುದು ಆಯ್ತಾ ಅಕಸ್ಮಾತ್ ಅವ್ರು ಇಲ್ಲ ನನಗೆ ಈಗ ಈ ಸಲ ನಾನು ಇದು ಮಾಡಬೇಕು ಅಂತ ಹೇಳಿದ್ರೆ ಈ ತರ ಬರ್ತದೆ ಸಾರಿ ಇದು ಆಲ್ರೆಡಿ ನಾವು ಆಗ ಆ್ಯಡ್ ಮಾಡಿದ್ದೇವೆ ಅವರಿಗೆ ಸೊ ಆಲ್ರೆಡಿ ಅಲ್ಲಿ ಉಂಟು ಅಕಸ್ಮಾತ್ ಅವ್ರು ಇಲ್ಲ ನಂದು ಇಷ್ಟವರೆಗೆ ನಾನು ರಿಜಿಸ್ಟ್ರೇ ಮಾಡಲಿಲ್ಲ ನನ್ನ ಹತ್ರ ಆಧಾರ್ ಕಾರ್ಡ್ ಉಂಟು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಆನ್ ಸೈಟ್ ರಿಜಿಸ್ಟ್ರೇಷನ್ ಮೊಬೈಲ್ ಅಲ್ಲಿ ಅದು ಇಲ್ಲಿ ಕಾಣ್ತದೆ ಇದು ನಾವು ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡಿರೋದು ಹಾಗಾಗಿ ಇಲ್ಲಿ ಇರ್ತದೆ ಮೊಬೈಲ್ ಅಲ್ಲಿ ಈ ಸಿಂಬಲ್ ಇಲ್ಲಿ ಇರ್ತದೆ ಈ ಪ್ಲೇಸ್ ಅಲ್ಲಿ ಇರ್ತದೆ ಸರ್ಚ್ ಪಕ್ಕದಲ್ಲಿ ಇರ್ತದೆ ಇಲ್ಲಿ ನೀವು ಅದನ್ನು ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿಬಿಟ್ಟು ಅವರ ಡೀಟೇಲ್ಸ್ ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಈಗ ಅವಶ್ಯಕತೆ ಇಲ್ಲ ಯಾಕಂದ್ರೆ ಹೆಚ್ಚಿನವ್ರ ಹತ್ರ ಐಡಿ ಇರ್ತದೆ ನಾವು ಸೆಕೆಂಡ್ ಡೋಸ್ ಅಂತ ಹೊಸದಾಗಿ ಎಂಟರ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಫಸ್ಟ್ ಡೋಸ್ ಮಾತ್ರ ಎಂಟರ್ ಮಾಡ್ತೀರಿ ಅವರು ಕೊಡುವಂತಹ ಐಡಿ ಪ್ರೂಫ್ ಎಲ್ಲರೂ 99% ಜನ ಆಧಾರ್ ಕಾರ್ಡ್ ತಂದಿರ್ತಾರೆ ಯಾರು ಎಬ್ರಾಡ್ ಹೋಗೋರಿದ್ರೆ ಎನ್ಆರ್ಐಸ್ ಇದ್ರೆ ಅಥವಾ ಹೊರಗಿನ ದೇಶಕ್ಕೆ ಹೋಗೋರಿದ್ರೆ ಪಾಸ್ಪೋರ್ಟ್ ತಂದಿರ್ತಾರೆ ಇದೆರಡು ಬಿಟ್ಟು ಬೇರೆ ಐಡಿ ಪ್ರೂಫ್ ತರುವವರು ಬಹಳ ಕಮ್ಮಿ 100 ಜನ ಬಂದ್ರೆ 99% ಜನ ಆಧಾರ್ ಕಾರ್ಡ್ ತಂದಿರ್ತಾರೆ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ ಅವರ ನಂಬರ್ ಎಂಟ್ರಿ ಮಾಡಿಬಿಟ್ಟು ಟೈಪ್ ಆಫ್ ರಿಸಿಪಿಯನ್ ನಾನು ಈಗಾಗಲೇ ಹೇಳಿದೆ ಮಲ್ಟಿಪಲ್ ಚಾಯ್ಸ್ ಕೊಡ್ತದೆ ನಿಮ್ಗೆ ಸಿಟಿಸನ್ ಮಾತ್ರ ಸಿಲೆಕ್ಟ್ ಮಾಡಿ ಎಲ್ಲ ಕಡೆ ಸಿಟಿಸನ್ ಅಂತ ಸಿಲೆಕ್ಟ್ ಮಾಡಿ ಅವರ ನೇಮ್ ಆಧಾರ್ ಅಲ್ಲಿ ಹೇಗಿದೆ ಹಾಗೆ ಎಂಟ್ರ್ ಮಾಡಬೇಕು ನೇಮ್ ಹಾಕಿ ಜೆಂಡರ್ ಹಾಕಿ ಇಯರ್ ಆಫ್ ಬರ್ತ್ ಹಾಕಿ ಮೊಬೈಲ್ ನಂಬರ್ 2 ಸಲ ಹಾಕಿ ಮೊಬೈಲ್ ನಂಬರ್ 2 ಸಲ ಹಾಕಿದಾಗ ಅವರಿಗೆ OTP ಬರ್ತದೆ OTP ಇಮಿಡಿಯೇಟ್ ಆಗಿ ಕೊಟ್ಟರೆ OTP ಎಂಟರ್ ಮಾಡಬಹುದು ಇಲ್ಲ 10 ಸೆಕೆಂಡ್ಸ್ ಆದರೆ OTP ಸ್ಕಿಪ್ ಮಾಡಬಹುದು ಶೆಡ್ಯೂಲ್ಗೆ ಬರ್ತದೆ ವೆರಿಫೈ ಮಾಡಬಹುದು ವೆರಿಫೈ ನಿಮಗೆ ಒಂದ ಆಧಾರ್ ಬೇಸ್ಡ್ ಮಾಡಬಹುದು ಡೆಮೋಗ್ರಫಿಕ್ ಅಂತ ಹೇಳ್ತೇವೆ ನಾವು ಅಥವಾ ನೀವು ಅದರ್ ಟೈಪ್ ಡಾಕ್ಟರ್ ತುಫೇಲ್ ಹೇಳಿದಾಗೆ ಅದರ್ ಟೈಪ್ ಈಸಿಯೆಸ್ಟ್ ಇರ್ತದೆ ಅದರ್ ಟೈಪ್ ಸುಲಭದಲ್ಲಿ ಆಗ್ತದೆ ಯಾಕಂತ ಹೇಳಿದ್ರೆ ಅವ್ರ ಹತ್ರ ರೆಫರೆನ್ಸ್ ಐಡಿ ಇರ್ತದೆ ಇದ್ರೆ ಅದನ್ನು ಜಸ್ಟ್ ಹಾಕಿಬಿಟ್ರೆ ಆಯ್ತು ನೋಡಿ ಇಲ್ಲಿ ನಾವು ಈಗ ಶೆಡ್ಯೂಲ್ ಅಲ್ಲಿ ಉಂಟು ಇಲ್ಲಿ ಹೋಗ್ತೇವೆ ನಾವು ಇಲ್ಲಿ ಅದರ್ ಟೈಪ್ ಇಲ್ಲಿ ಬೇರೆ ಬೇರೆ ತರದ ನಿಮಗೆ ಆಪ್ಷನ್ಸ್ ಉಂಟು ಸೊ ಡೆಮೋಗ್ರಫಿಕ್ ಹಾಕ್ಬಹುದು ಆಧಾರ್ ಕಾರ್ಡ್ ಇದ್ರೆ ಡೆಮೋಗ್ರಫಿಕ್ ಹಾಕಿಬಿಟ್ಟು ಮಾಡಬಹುದು ಅಥವಾ ನೀವು ಅದರ್ ಟೈಪ್ ಅಲ್ಲಿ ಮಾಡಬಹುದು ಅದರ್ ಟೈಪ್ ಅಲ್ಲಿ ಮಾಡಿದ್ರೆ ಸುಲಭದಲ್ಲಿ ಆಗ್ತದೆ ಇಲ್ಲಾಂದ್ರೆ ಯಾಕಂದ್ರೆ ಮತ್ತೆ ಪುನಃ ನೀವು ಆಧಾರ್ ನಂಬರ್ ಎಂಟರ್ ಮಾಡಬೇಕು ಅದು ಮ್ಯಾಚ್ ಆಗದಿದ್ರೆ ಪುನಃ ನೀವು ಹುಡುಕ್ಬೇಕು ಸೊ ಅದರ್ ಟೈಪ್ ಈಸಿಯೆಸ್ಟ್ ವೇ ಆಫ್ ಡೂಯಿಂಗ್ ಇಟ್ ಇಷ್ಟು ಮಾಡಿದ ಮೇಲೆ ವೆರಿಫೈ ಆಗ್ತದೆ ವೆರಿಫೈ ಆದ ಮೇಲೆ ಅವ್ರು ಇಂಜೆಕ್ಷನ್ ತಗೊಂಡಿದ್ದು ಕನ್ಫರ್ಮ್ ಮಾಡಿಕೊಂಡು ಮತ್ತೆ ನಾವು ವ್ಯಾಕ್ಸಿನೇಟೆಡ್ ಎಸ್ ಆರ್ ನೋ ಅಂತ ಹೇಳಿ ಕೊಡಬೇಕಾಗ್ತದೆ ಸೊ ಅದರ್ ಟೈಪ್ ಅಲ್ಲಿ ಈ ತರ ಬರ್ತದೆ ಸೊ ಇದು ಬೇಸಿಕ್ ಟ್ರೈನಿಂಗ್ ಇದು ನೋಡಿ ಆಪ್ ಅಂತ ಹೇಳುವಂತ ಅಷ್ಟು ಸುಲಭದ ಕೆಲಸ ಇಲ್ಲ ನನಗೆ ಗೊತ್ತುಂಟು ಯಾಕಂದ್ರೆ ನಾವೆಲ್ಲ 6-7 ತಿಂಗಳಿಂದ ಮಾಡ್ತಾ ಇದ್ದೇವೆ ಆದ್ರೂ ಕೂಡ ಕೆಲವೊಮ್ಮೆ ಮಿಸ್ಟೇಕ್ಸ್ ಆಗ್ತದೆ ನಿಮ್ಗೆ ಅರ್ಧ ಒಂದು 2-1 ಅವರ್ ಟ್ರೈನಿಂಗ್ ಕೊಟ್ಟು ಮಾಡಿ ಅಂತ ಹೇಳುವಂಥದ್ದು ಕಷ್ಟದ ಕೆಲಸ ಬಟ್ ನಮ್ಮವ್ರು ಇರ್ತಾರೆ ಅಲ್ಲಿ ಖಂಡಿತ ಅವರು ನಮ್ಮವ್ರು ಒಬ್ರು ಇರ್ತಾರೆ ನಿಮ್ಮೊಟ್ಟಿಗೆ ನಿಮ್ಮ ಒಬ್ಬರನ್ನೇ ಬಿಡುದಿಲ್ಲ ಸೊ ಏನೇ ಡೌಟ್ ಇದ್ರು ಡೌಟ್ ಇದ್ರೆ ಒಂದು ತಿಳ್ಕೊಳ್ಳಿ ನೀವು ಶೆಡ್ಯೂಲ್ ವರೆಗೆ ನೋ ಪ್ರಾಬ್ಲಮ್ ಮಿಸ್ಟೇಕ್ ಆದ್ರೂ ಪ್ರಾಬ್ಲಮ್ ಇಲ್ಲ ಬಟ್ ನೀವು ವೆರಿಫೈ ಮಾಡುವಾಗ ನಿಮ್ಗೆ ಡೌಟ್ ಇದ್ರೆ ದಯವಿಟ್ಟು ಕ್ಲಾರಿಫೈ ಮಾಡಿಕೊಂಡು ವೆರಿಫೈ ಮಾಡಿ ಯಾಕಂದ್ರೆ ನೀವು ಒಂದ್ಸಲ ವೆರಿಫೈ ಕೊಟ್ಟ್ರಿ ಅಂದ್ರೆ ಮತ್ತೆ ಕರೆಕ್ಷನ್ ಸೆಕೆಂಡ್ ಡೋಸ್ಗೆ ಮಾತ್ರ ಮಾಡ್ಲಿಕ್ಕೆ ಆಗುದು ಸೊ ಅದೊಂದೊಂಚೂರು ಜಾಗ್ರತೆ ಇರಿ ಇಷ್ಟು ಈ ಆಪಿನ ಬಗ್ಗೆ ಸೊ ನಾಳೆ ನಿಮ್ಗೆ ಐಡಿ ಕೊಡ್ತಾರೆ ಪಾಸ್ವರ್ಡ್ ಅವರೇ ಕೊಡ್ತಾರೆ ದಯವಿಟ್ಟು ಪಾಸ್ವರ್ಡ್ ಅನ್ನು ಯಾರಿಗೂ ಶೇರ್ ಮಾಡಬೇಡಿ ನಾವು ಹೇಗೂ ಪಾಸ್ವರ್ಡ್ ನಾವು ಕೀಪ್ ಚೇಂಜಿಂಗ್ ನಾವು ಪಾಸ್ವರ್ಡ್ ಚೇಂಜ್ ಮಾಡೇ ಮಾಡ್ತೇವೆ ಬಟ್ ನೀವು ದಯವಿಟ್ಟು ಯಾರಿಗೂ ಆ ಪಾಸ್ವರ್ಡ್ ಕೊಡಬೇಡಿ ರಿಕ್ವೈರ್ಮೆಂಟ್ಸ್ ನಂಬರ್ 1 ನಾನು ಹೇಳಿದಾಗೆ ಇಂಟರ್ನೆಟ್ ಒಳ್ಳೇದಿರಬೇಕು ನಂಬರ್ 2 ಸ್ಮಾರ್ಟ್ ಫೋನ್ ಇರಬೇಕು ಇದೆರಡು ಬೇಕೇ ಬೇಕು ಮತ್ತೆ ಫಾಸ್ಟ್ ಸ್ವಲ್ಪ ಆಪ್ ಹ್ಯಾಂಡಲ್ ಮಾಡ್ಲಿಕ್ಕೆ ಗೊತ್ತಿರುವವರಿದ್ರೆ ಒಳ್ಳೇದು ಆಪ್ ಹ್ಯಾಂಡಲ್ ಮಾಡ್ಲಿಕ್ಕೆ ಗೊತ್ತಿಲ್ಲದ್ರೆ ಮತ್ತೆ ನಮ್ಗೆ ಸಹ ಕಷ್ಟ ನಿಮ್ಗೆ ಸಹ ಕಷ್ಟ ಸೊ ಇದೆರಡು ತಿಳ್ಕೊಳ್ಳಿ ಇಂಟರ್ನೆಟ್ ಫಾಸ್ಟ್ ಇರಬೇಕು 3G ಇದ್ರೆ ಆಗುದಿಲ್ಲ 4G ಬೇಕೇ ಬೇಕು ಫಾಸ್ಟ್ ಇರಬೇಕಾಗ್ತದೆ ಸೊ ಇಷ್ಟು ನಮ್ಮ ಕಡೆಯಿಂದ ಹೇಳುವಂಥದ್ದು ಈಗ ನಿಮಗೆ ಏನೋ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ ಆಡಿಬಲ್ ಆಡಿಬಲ್ ಹೇಳಿ ಮ್ಯಾಮ್ ಓಕೆ ಯಾ ಹೌದು ಹೌದು ಹೇಳಿ ಸರ್ ಹೇಳಿ ರೆಕಾರ್ಡೆಡ್ ಇದೆ ಅಂತೆ ಮೇಡಮ್ ಅವ್ರು ಕಳಿಸ್ತಾರೆ ನಿಮ್ಗೆ ಇಲ್ಲಿಂದ ಸ್ಕ್ರೀನ್ ರೆಕಾರ್ಡಿಂಗ್ ಇದೆ ಅಂತೆ ಸ್ಕ್ರೀನ್ ರೆಕಾರ್ಡಿಂಗ್ ಇದೆ ಅದು ನಿಮ್ಗೆ ಕಳಿಸ್ತಾರೆ ಇವ್ರು ಸರ್ ಕಳಿಸ್ತಾರೆ ಈಗ ಕಳಿಸ್ತಾರೆ ಸರ್ ಕಳಿಸ್ತಾರೆ
ಸೊ ಮೇನ್ ಆಗಿ ನಿಮ್ಮ ಸ್ಟೂಡೆಂಟ್ಸ್ಗೆ ಇಷ್ಟ ಹೇಳಬೇಕಾಗಿರೋದು ಮೇಡಮ್, ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಮಾರ್ಟ್ ಫೋನ್ ಇರಬೇಕು, ಮತ್ತೆ ಇಂಟರ್ನೆಟ್ ಫಾಸ್ಟ್ ಇರಬೇಕು, ಮತ್ತೆ ಆದಷ್ಟು ಸ್ವಲ್ಪ ಈ ಆ್ಯಪ್ ಸ್ಯಾವಿ ಮಕ್ಕಳು ಇರ್ತಾರೆ, ಅವರಿಗೆ ತುಂಬ ಆ್ಯಪ್ ಬಗ್ಗೆ ಗೊತ್ತಿರ್ತದೆ, ಅಂಥವ್ರು ಇದ್ರೆ ಫಾಸ್ಟ್ ಆಗಿ ಕಲ್ತ್ಕೊಳ್ತಾರೆ. ಮತ್ತೆ ಮೊಬೈಲ್ ಜಾಸ್ತಿ ಗೊತ್ತಿಲ್ಲದವರು ಬಂದ್ರೆ ಸ್ವಲ್ಪ ಕಷ್ಟ ಅವರಿಗೆ. ಬೇರೆ ಯಾರಿಗಾರು ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕೇಳಿ. ಹೇಗೂ ನಮ್ಮ ನಮ್ಮ ಟೀಮ್ ಅಲ್ಲಿ ಇದ್ದೇ ಇರ್ತದೆ, ಡೆಫಿನೆಟ್ಲಿ ಒಬ್ಬೊಬ್ಬರನ್ನೇ ಅಂತೂ ನಾವು ಎಲ್ಲಿಗೂ ಕಳಿಸೋದಿಲ್ಲ, ನಮ್ಮ ಟೀಮ್ ಇದ್ದೇ ಇರ್ತಾರೆ. ಇಟ್ಸ್ ಜಸ್ಟ್ ಫಾರ್ ಹೆಲ್ಪಿಂಗ್, ಅವರ ಮೇಲೆ ಪೂರ್ತಿ ನಾವು ಹಾಕಿ ಬಿಡುವುದಿಲ್ಲ. ಯಾಕಂದ್ರೆ ನಮಗೆ ಒಂದು ಸೆಷನಲ್ಲಿ 300 ಜನ ಬಂದರು, ಮಿನಿಮಮ್ 200-300 ಜನ ಬಂದಂತ ಹೇಳಿದ್ರೆ ಮಿನಿಮಮ್ 2 ಡೇಟಾ ಎಂಟ್ರಿ ಆಪರೇಟರ್ಸ್ ಬೇಕಾಗ್ತದೆ. ನಾವು ಮಧ್ಯಾಹ್ನ ಒಂದು 2-3 ಗಂಟೆ ಒಳಗೆ ಮುಗಿಸಬೇಕು ಅಂತ ಹೇಳಿದ್ರೆ ಅಷ್ಟು ಜನ ಬೇಕಾಗ್ತದೆ. ಅದಕ್ಕೋಸ್ಕರ ಇವರ ಹೆಲ್ಪ್ ಇದ್ರೆ ಖಂಡಿತವಾಗ್ಲೂ. ಮತ್ತೆ ಮಕ್ಕಳು ಫಾಸ್ಟ್ ಇರ್ತಾರೆ, ಅಲ್ಲಿ ಬಂದು ಒಂದು 2-3 ಎಂಟ್ರಿ ನೋಡುವಾಗ ಕಲ್ತ್ಕೊಳ್ತಾರೆ. ಸೊ ಅಷ್ಟು ಅವರಿಗೆ ಈ ವಿಷಯ ಸ್ಕ್ರೀನ್ ಏನು ರೆಕಾರ್ಡಿಂಗ್ ಮಾಡಿದ್ದಾರೆ ಅದನ್ನು ಕಳಿಸ್ತಾರೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕಳಿಸಿ, ಅಟ್ಲೀಸ್ಟ್ ಇನಿಷಿಯಲ್ ಪಾರ್ಟ್ ಅಲ್ಲ ಇದ್ರೆ ಈ ಆ್ಯಪ್ ಪಾರ್ಟ್ ಅನ್ನು ಕರೆಕ್ಟ್. ಯಾಕಂದ್ರೆ ಆಲ್ಮೋಸ್ಟ್ ಇದು 1 ಅವರ್ ಪ್ರೋಗ್ರಾಮ್ ಇತ್ತು, ಅದರಲ್ಲಿ ಡಿ ಎಚ್ ಓ ಸರ್ದು ಸ್ಪೀಚಸ್ ಇತ್ತು, ಜೊತೆಗೆ ಕೆಲವೊಂದು ಇಂಟ್ರೊಡಕ್ಷನ್ ಇತ್ತು. ಅದು ಆದ ನಂತರ ಅಟ್ಲೀಸ್ಟ್ ಈ ಆ್ಯಪ್ ಅನ್ನು ಅವರು ಒಂದು 2 ಸಲ ನೋಡಿದ್ರೆ ಇವತ್ತು ಇಟ್ ಹಾರ್ಡ್ಲಿ ಐ ಥಿಂಕ್ ಓಕೆ ಸಾರಿ ಇದು ಸ್ಕ್ರೀನ್ ಶೇರ್ ಮಾಡ್ತಾರೆ. ಅದನ್ನು ಎಲ್ಲಿಯಾದರೂ ಇನಿಷಿಯಲ್ ಪಾರ್ಟ್ ಸ್ವಲ್ಪ ಪ್ರೋಗ್ರಾಮ್ ಪಾರ್ಟ್ ಇದೆ, ಅದು ಬಿಟ್ಟು ಅಟ್ಲೀಸ್ಟ್ ನೀವು ಸ್ಟೂಡೆಂಟ್ಸ್ ಆ್ಯಪ್ ಪಾರ್ಟ್ ನಾವು ಏನು ಮಾಡಿದ್ದೇವೆ ಅದನ್ನು ಒಂದು 2-3 ಸಲ ನೋಡಿಕೊಂಡ್ರೆ, ಇವತ್ತು ನೋಡಿಕೊಂಡ್ರೆ ಮತ್ತೆ ನೋಡಿಕೊಂಡು ಸ್ವಲ್ಪ ಅಂದಾಜು ಮಾಡಿಕೊಂಡ್ರೆ ನಾಳೆ ಬಂದಾಗ ಅಲ್ಲಿ ಸುಲಭ ಆಗ್ತದೆ. ಇಲ್ಲ ಇದ್ರೆ ನಾಳೆ ಬಂದ ಕೂಡಲೇ ಒಂದ್ಸಲ ಕನ್ಫ್ಯೂಷನ್ ಆಗ್ಬೋದು, ಮತ್ತೆ ಅಲ್ಲಿ ಜನ ತುಂಬಾ ರಶ್ ಇರ್ತದೆ, ನಮಗೆ ಪುರ್ಸೊತ್ ಸಿಗುದಿಲ್ಲ. ಅಲ್ಲಿ 9-9:30 ನಾವು ಸ್ಟಾರ್ಟ್ ಮಾಡಿ ನಮಗೆ ಪುರ್ಸೊತ್ ಸಿಗುದಿಲ್ಲ, ಹೇಳಿಕೊಡ್ಲಿಕ್ಕೆ ಪುರ್ಸೊತ್ ಸಿಗುದಿಲ್ಲ. ಪಕ್ಕದಲ್ಲಿ ಕುತ್ಕೊಂಡು ನೋಡಿ ಕಲಿಬೇಕಾಗ್ತದೆ, ಯಾಕಂದ್ರೆ ಜನ ರಶ್ ಇರ್ತದೆ, ಎಲ್ಲರಿಗೂ ಬೇಗ ಆಗ್ಬೇಕು. ಸೊ ಆ ರೀತಿ ಅಲ್ಲಿ ಪರಿಸ್ಥಿತಿ ಇರ್ತದೆ. ಸೊ ಸ್ವಲ್ಪ ಇದನ್ನು ಒಂದು 2-3 ಸಲ ನೋಡ್ಕೊಳ್ಳಿ ನಿಮ್ಮ ಸ್ಟೂಡೆಂಟ್ಸ್, ನೋಡ್ಕೊಂಡ್ರೆ ನಾಳೆ ಬೆಳಿಗ್ಗೆ ಬಂದಾಗ ಒಂದು ಐಡಿಯಾ ಇರ್ತದೆ. ಸೊ ಪಕ್ಕದಲ್ಲಿ ನಮ್ಮ ಡೇಟಾ ಎಂಟ್ರಿ ಆಪರೇಟರ್ಸ್ ಪಕ್ಕದಲ್ಲಿ ಕುತ್ಕೊಂಡು ಒಂದು 2 ಸಲ ನೋಡಿದ್ರೆ ಈಸಿಲಿ ಅರ್ಥ ಆಗ್ತದೆ. ಮತ್ತೆ ತಾಲೂಕಲ್ಲಿ ಕೂಡ ನಮ್ಮ ಪ್ರತಿ ತಾಲೂಕಲ್ಲಿ ಒಂದು, ನಾನು ಮತ್ತೆ ಡಾಕ್ಟರ್ ತುಫೇಲ್ ಇರುವಾಗ ನಮ್ಮ ಪ್ರತಿ ತಾಲೂಕಲ್ಲಿ ಒಂದೊಂದು ನೋಡಲ್ ಮೆಡಿಕಲ್ ಆಫೀಸರ್ಸ್ ಅಂತ ಇದ್ದಾರೆ. ಈ ಆ್ಯಪ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಅವರನ್ನು ಕೂಡ ಕೇಳ್ಬೋದು, ಅದು ನಿಮ್ಮ ಪಿ ಎಚ್ ಸಿ ಅವ್ರ ಹತ್ರ ಅವರ ನಂಬರ್ಸ್ ಇರ್ತದೆ. ಸೊ ಡೌಟ್ ಇದ್ರೆ ಎಲ್ಲಾರು ಇದ್ರೆ ಅವ್ರ ಹತ್ರ ಕೇಳ್ಕೊಳ್ಬೋದು, ಹೆಲ್ಪ್ ಮಾಡ್ತಾರೆ ಡೆಫಿನೆಟ್ಲಿ. ಬೇರೆ ಯಾರಿಗಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ಇದ್ದಾರೆ.